ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿ ಹಾಗೂ ಸುದ್ದಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ, ಆತ್ಮೀಯವಾದ ಸ್ವಾಗತ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತಂ ಕಾರ್ಯಕ್ರಮಕ್ಕೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ತಾಯಿ ತಂದೆ ಗುರುಗಳಿಗೆ ನಮ್ಮ ಜೀವನದಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನ ಇದೆ. ಕಾರಣ ಇಷ್ಟೇ, ನಾವು ಕೆಳಗೆ ಬಿದ್ದಾಗ ನಮ್ಮ ಕೈ ಹಿಡಿದು ಎಬ್ಬಿಸೋರು ಈ ಮೂರು ಜನ ಮಾತ್ರ. ನಿಜವಾಗಿಯೂ ನಮ್ಮ ಹಿತೈಷಿಗಳು ಅಂದರೆ ಇವರೇ. ಆದರೆ ಒಬ್ಬ ಒಳ್ಳೆಯ ಗುರು ಸಿಗಬೇಕು, ಆ ಗುರುವಿನ ಮೂಲಕ ನಾವು ಗುರಿ ಮುಟ್ಟಬೇಕು ಅಂದರೆ ಅದಕ್ಕೆ ಪುಣ್ಯ ಇರಬೇಕು. ನಿಜವಾಗಿಯೂ ನಾವೆಲ್ಲ ಪುಣ್ಯವಂತರು ಅಂತಲೇ ಭಾವಿಸ್ಬೇಕು. ಯಾಕೆಂದರೆ ನಮ್ಮೆಲ್ಲರಿಗೂ ದಾರಿದೀಪವಾಗಿ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳು ನಮ್ಮೊಂದಿಗೆ ಸದಾಕಾಲ ಇರ್ತಾರೆ. ನಮ್ಮ ಎಲ್ಲ ಸಮಸ್ಯೆಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನು ತಿಳ್ಕೊಂಡು ಅಂಥ ವಿಷಯಗಳನ್ನೇ ತಂದು ನಮ್ಮ ಮುಂದಿಡ್ತಾರೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ವಿಶೇಷವಾದಂತಹ ವಿಷಯದ ಕುರಿತು ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಬನ್ನಿ, ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಇವತ್ತಿನ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹಾಗಾದರೆ ಇವತ್ತು ಯಾವ ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ದಾರಿ ತೋರಿಸ್ತಿದ್ದೀರಿ? ಕೆಲವರು ಏನು ಅನ್ಕೊಳ್ತಾರೆ ಅಂದರೆ ಇವರು ಬರೀ ಸಮಸ್ಯೆ ಬಗೆಹರಿಸಿದ್ದಾರೆ ಇಲ್ಲಿ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಗುರುಗಳೇ, ದಾರಿ ತೋರಿಸ್ತಿದ್ದೀರಿ ಅಂತಲೇ ನಾವು ಭಾವಿಸ್ತೀವಿ. ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಸಮಸ್ಯೆಗಳು ಅಂತ ಭಾವಿಸಬಾರ್ದು ನಾವು. ನನಗೆ 40 ವರ್ಷದ ಅನುಭವದಲ್ಲಿ ನನ್ನ ಕ್ಲೈಂಟ್ಸ್ ಜೊತೆಯಲ್ಲಿ ಏನೇನು ನೋಡಿದ್ದೀನಿ ಅದನ್ನು ವೀಕ್ಷಕರ ಮುಂದೆ ಇಡ್ತೀನಿ ನಾನು. ಅಂದರೆ ಸಮಸ್ಯೆಗಳು ಅಂದರೆ ಲೈಫ್ ಯಾವ ಥರ ಲೀಡ್ ಮಾಡಿಕೊಂಡ್ರೆ ಬೆಟ್ರು, ಟೆನ್ಷನ್ ಫ್ರೀ ಆಗಿರ್ಬೇಕಾದ್ರೆ ಏನು ಮಾಡ್ಕೋಬೇಕು. ಇದು ಎಲ್ರಿಗೂ ಟೆನ್ಷನ್ ಇರುತ್ತೆ ನೋಡಿ, 24 ಗಂಟೆ ಟೆನ್ಷನು ಮತ್ತು ಕನ್ಫ್ಯೂಷನ್ಸ್ ಜಾಸ್ತಿ. ಈ ನಡುವೆ ಅಂತೂ ಬರೀ ದೊಡ್ಡವ್ರಿಗೆಲ್ಲ, ಮಕ್ಕಳಿಗೂ ಕನ್ಫ್ಯೂಷನ್ ಶುರು ಆಗಿಬಿಟ್ಟಿದೆ. ಈಗ ನನ್ನ ಮೊಮ್ಮಗನೇ ಇದ್ದಾನೆ, ಅವನೇನು ಮಾಡ್ತಾನೆ ಅಂದರೆ ಈ ಆಟ ಆಡಲಾ ಆಟ ಆಡಲಾ ಅಂತ ಅವನ ಕನ್ಫ್ಯೂಷನ್ ನಿಜ ರೀತಿಯಲ್ಲಿ. ಇಲ್ಲ ಸ್ಕೂಲಲ್ಲಿ ಇದಕ್ಕೆ ಸೇರ್ಕೊಳ್ಳ ಅದಕ್ಕೆ ಸೇರ್ಕೊಳ್ಳ ಅಂತ ಹಾಗೆ ಕನ್ಫ್ಯೂಷನ್ ಹುಟ್ಟದಾನೆ ಬಂದ್ಬಿಡುತ್ತೆ. ಸ್ತ್ರೀಯರಿಗೆ ಅವ್ರದ್ದೇ ಆದ ಸಮಸ್ಯೆಗಳು, ಪುರುಷರಿಗೆ ಅವ್ರದ್ದೇ ಸಮಸ್ಯೆಗಳಿರುತ್ತೆ. ಇಲ್ಲಿ ಜೀವನ ನಡೀಬೇಕು ಅಂದರೆ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡಬೇಕಾಗತ್ತೆ. ಅಂದರೆ ವರ್ಮಾನ್ ಅಂತ ಬರಬೇಕು ನೋಡಿ, ಪ್ರೊಫೆಷ್ನಲ್ ಲೈಫ್ ಅಂತ ಹೇಳ್ತೀವಿ ನಾವು. ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ನೌಕರಿ ಇರ್ಬೋದು. ಈ ನಡುವೆ ಅಂತೂ ನಾನು ಬಹಳ ಕೇಸಸ್ ಅಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಹಿಂದಿನ ಕಾಲದಲ್ಲಿ ನನಗೆ ನಾಪಕ ಇದೆ, ಇವಾಗ 20-25 ವರ್ಷಗಳಿಂದ ಕೆಲವರು ಬಂದಾಗ ಇವಾಗೆಲ್ಲ ಒಂದು 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 ಒಳ್ಳೆ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅಂದರೆ ಅದು ಗೌರ್ಮೆಂಟ್ ಸಂಸ್ಥೆನೋ ಅಥವಾ ಖಾಸಗಿ ಸಂಸ್ಥೆನೋ 25, 30, 40 ವರ್ಷ ಸರ್ವಿಸ್ ಹಾಕೋರು, ರಿಟೈರ್ ಆಗೋರ್ಗು ಅಲ್ಲೇ ಇದ್ಬಿಡೋರು. ಹೌದು. ಮತ್ತು ಇನ್ನೇನು ಯೋಚನೆ ಮಾಡ್ತಾಯಿರಲ್ಲ, ಕಂಫರ್ಟಬಲ್ ಲೈಫು, ಸಾಧಾರಣ ಅವ್ರ ಆರೋಗ್ಯನೂ ಚೆನ್ನಾಗಿರ್ತಾ ಇತ್ತು. ಈಗೇನಾಗ್ತಾ ಇದ್ರೆ ಬಹಳ ಕೇಸಸ್ಸಲ್ಲಿ 2 ವರ್ಷ 3 ವರ್ಷ 6 ತಿಂಗಳು ಸುಮ್ಮನೆ ಚೇಂಜ್ ಮಾಡೋದು, ಏನೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದೊಂದು ಬಿಸ್ನೆಸ್ ಟ್ರಿಕ್ ಮಾಡ್ಕೊಂಬಿಟ್ಟಿದ್ದಾರೆ. ಬಿಸ್ನೆಸ್ ಟ್ರಿಕ್ ಅಥವಾ ಲ್ಯಾಕ್ ಆಫ್ ಸ್ಯಾಟಿಸ್ಫ್ಯಾಕ್ಷನು. ಅವ್ರ 6 ತಿಂಗಳು ಕೆಲಸ ಮಾಡಿರ್ತಾರೆ, ಅವ್ರ ಫ್ರೆಂಡ್ ಬಂದು ಏನು ಮಾಡ್ತಾರೆ ಅಂದರೆ ಅಯ್ಯೋ ನಿನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಾಲ್ದಿದ್ದು, ಸಂಬಳ ಕೊಡ್ತಾ ಇರೋದು, ನೀನು ಇಲ್ಲಿ ಹೋಗು ಅಂತಾರೆ, ಇಲ್ಲಿ ರೆಕಗ್ನೈಸ್ ಮಾಡ್ತಾರೆ ಅಂತ. ಆತ ಅಲ್ಲಿ ಹೋಗ್ತಾನೆ, ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈಗ 3 ವರ್ಷ 4 ವರ್ಷ 5 ವರ್ಷ ಮಾಡ್ತಾರೆ ನೋಡಿ ಕೆಲಸಗಳು. ಕೆಲಸ ಮಾಡಿದಾಗ ಒಂದು ಖಾಸಗಿ ಸಂಸ್ಥೆಯಲ್ಲಿ ಮಾಡಿದಾಗ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಅವರು ಬಾಸ್ ಜೊತೆಯಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗೇನು ಅನ್ಕೊಳ್ತಾರೆ, ಒಂದಿನ ನಮ್ಮ ಬಾಸ್ ಮಾತ್ರ ಈ ಮಟ್ಟದಲ್ಲಿದ್ದಾರೆ, ನಾವು ಇನ್ನೂ ಇಲ್ಲಿದ್ದೀವಿ, ಸೊ ನಾವೇನು ಮಾಡೋಣ, ನಾವು ಒಂದು ಫ್ಯಾಕ್ಟ್ರಿ ಶುರು ಮಾಡ್ಬಿಡೋಣ, ನಾವೇ ಬಾಸ್ ಆಗ್ಬಿಡೋಣ ಅಂತ ಹಿಂಗೆಲ್ಲ ಬಿಸ್ನೆಸ್ ಇಳಿತಾರೆ. ಎಲ್ಲದಕ್ಕೂ ಒಂದು ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯ ಅಂತ ಇರುತ್ತೆ. ನೀವು ಪ್ರಪಂಚದಲ್ಲಿ ಏನೇ ನೀವು ಒಂದು ಆ್ಯಕ್ಷನ್ ಅಂತ ಒಂದು ಕೆಲಸ ಮಾಡಬೇಕು ಅಂತಿದ್ರೆ, ಒಂದು ಊಟ ಆಗಲಿ, ಒಂದು ನಿದ್ದೆ ಆಗಲಿ, ಒಂದು ಕೆಲಸಕ್ಕೆ ಸಂಬಂಧಪಟ್ಟಿದ್ದಾಗಲಿ, ದೇರ್ಸ್ ಅ ರೈಟ್ ಟೈಮ್ ಆ್ಯಂಡ್ ಅ ರಾಂಗ್ ಟೈಮ್ ಅಂತ. ಇವಾಗ ನಾನು ರಾತ್ರಿ ಮಧ್ಯಾಹ್ನ 3 ಗಂಟೆಗೆ ಊಟ ಮಾಡ್ತೀನಿ ಅಂದರೆ ಸರಿ ಹೋಗಲ್ಲ, ಎಷ್ಟೊತ್ತಿಗೆ ಮಾಡಬೇಕು ಅಷ್ಟೊತ್ತಿಗೆ ಮಾಡ್ಕೊಂಡು. ಸೊ ಆ ರೀತಿ, ಮತ್ತು ಇಷ್ಟೊತ್ತಿಗೆ ನಿದ್ದೆ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ನಿದ್ದೆ ಮಾಡಬೇಕಾಗತ್ತೆ. ಹಾಗೇ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಈಗ ಅದು ಏನಾಗಿದೆ ಅಂದರೆ ಭಾಳ ಕನ್ಫ್ಯೂಷನ್ಸ್ ಆಗಿದೆ. ನಾನು ಇವಾಗ ನೋಡ್ತಾ ಇರೋ ಜಾತಕಗಳಲ್ಲಿ ಈ ಕಾಂಬಿನೇಷನ್ಸು ಭಾಳ ಕೆಟ್ಟದಾಗಿ ನೆಗೆಟಿವ್ ಜಾಸ್ತಿ ಬರ್ತಾ ಇದೆ ನಡುವೆ. ಒಂದೊಳ್ಳೆ ಕಲಿಯುಗ ಅಂತ ಆ ರೀತಿಯಲ್ಲಿ ಆಗಿದ್ದೇನು. ಇಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ವರ್ಷಗಟ್ಟಲೆ ಬಹಳ ಕಷ್ಟಪಟ್ಟು ಬಿಸ್ನೆಸ್ಸಲ್ಲಿ ಭಾಳ ಎತ್ತರಕ್ಕೆ ಬೆಳೀತಾರೆ, ಚೆನ್ನಾಗಿ ಬೆಳೀತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅವರು ಸ್ವಯಂ ಬುದ್ಧಿಯಿಂದ ಹಾಗೂ ಶ್ರಮದಿಂದ ನೌಕರಿಯಲ್ಲಿ ಸರ್ಕಾರಿ ಆಗಲಿ ಅಥವಾ ಖಾಸಗಿ ಆಗಲಿ ಉನ್ನತ ಮಟ್ಟಕ್ಕೆ ಬೆಳೆದಿರ್ತಾರೆ. ಅದು ಮ್ಯಾನೇಜರ್ ಲೆವೆಲ್ಲು ಇನ್ನೊಂದಾಗಿರುತ್ತೆ. ಬಿಸ್ನೆಸ್ ಆಗಲಿ ಅಥವಾ ನೌಕರಿ ಆಗಲಿ ಯಾವುದೋ ಒಂದು ಕಾಲಕ್ಕೆ ಗ್ರಹಚಾರ ಕೆಟ್ಟರೆ ಏನಾಗುತ್ತೆ ಅಂದರೆ ಅನಿರೀಕ್ಷಿತವಾಗಿ ಮುಳುಗಿಬಿಡ್ತಾರೆ, ಸಡನ್ನಾಗಿ ಕೊಲ್ಯಾಪ್ಸ್ ಅಂತ ಬಂದ್ಬಿಡುತ್ತೆ. ನೀವು ಈವನ್ ಇದನ್ನು ರಾಜಕಾರಣಕ್ಕೆ ಸಂಬಂಧಪಟ್ಟಂತೂ ತೊಗೋಬೋದು ಬೇಕಾದ್ರೆ. ಆ ರೀತಿಯಲ್ಲಿ ಬರೀ ನಷ್ಟಗಳು ಉಂಟಾಗುತ್ತೆ. ಒಳ್ಳೆಯ ವರಮಾನ ಕೊಡ್ತಿರೋ ನಡೀತಾ ಇರೋದೊಂದು ವ್ಯವಹಾರ ಏಕಾಏಕಿ ಮುಳುಗಿ ಹೋಗುತ್ತೆ.
ಈಗ ಎವ್ರಿ ಇಯರ್ ಇಷ್ಟು ಪ್ರಾಫಿಟ್ ಅಂತ ಇರುತ್ತೆ ನೋಡಿ, ಚೆನ್ನಾಗಿ ಪ್ರಾಫಿಟ್ 10 ವರ್ಷ 15 ವರ್ಷ ಇರುತ್ತೆ, ಸಡನ್ ಆಗಿ ಅದು ಕುಸಿತ ಬಂದ್ಬಿಡುತ್ತದು. ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಕೆಲವು ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಕೇಡ್ಗಾಲ ಬಂದಾಗ ಹೊಸ ಬಿಸ್ನೆಸ್ ಮಾಡೋಣ ಅಂತ ನಿರ್ಧಾರ ಮಾಡಿಕೊಂಡು ಅವ್ರ ಫೀಲ್ಡ್ ಬಿಟ್ಟು ಇನ್ನೊಂದು ಫೀಲ್ಡಗೆ ಕಾಲಿಡ್ತಾರೆ. ಈಗ ಫ್ಯಾಕ್ಟ್ರಿ ನಡೆಸ್ತಾ ಇರೋರು ನಾನು ರಿಯಲ್ ಎಸ್ಟೇಟ್ ಹೋಗ್ತೀನಿ ಅಂತ ಹೋಗ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೋ ನಾನು ಹೋಟೆಲ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋಗ್ತಾರೆ. ಆ ರೀತಿಯಲ್ಲಿ ಹಳೆ ಬಿಸ್ನೆಸ್ ಬಿಟ್ಟು ಇನ್ಯಾವುದೋ ಬಿಸ್ನೆಸ್ಗೆ ಕೈ ಹಾಕಿ ಏನೇನಾಗುತ್ತೆ ಅಂದರೆ, ಇರೋದೆಲ್ಲ ಕಳ್ಕೊಂಬಿಟ್ಟು ಎಲ್ಲನೂ ಕಳ್ಕೊಂಬಿಡ್ತಾರೆ. ಅಂದರೆ ಅವರ ಹೆಸರು, ಕೀರ್ತಿ, ಪ್ರತಿಷ್ಠೆ, ದುಡ್ಡು ಎಲ್ಲನೂ. ಕೊನೆಗೆ ಏನಾಗಿದ್ರೆ ನಷ್ಟಗಳದು ಸೂರ್ಯಮಳೆ ಬಂದ್ಬಿಡುತ್ತೆ. ಅಂದರೆ ಎಲ್ಲ ಲಾಸು. ಇವಾಗ 10 ಕೋಟಿದೊಂದು ಫ್ಯಾಕ್ಟ್ರಿ ಇಟ್ಟಿದ್ರೆ ಅವ್ರಿಗೆ ವರಮಾನ ಒಂದು ವರ್ಷಕ್ಕೆ 1 ಕೋಟಿ ಅಂತಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ 20 ಕೋಟಿ ಅವ್ರಿಗೊಂದು ಲಯಬಿಲಿಟಿ ಶುರು ಆಗ್ಬಿಡುತ್ತೆ. ಯಾಕಂದರೆ ಇದನ್ನು ಮಾರಿಬಿಟ್ಟು ಇನ್ನೇನೋ ಬಿಸ್ನೆಸ್ ಮಾಡ್ತೀವಿ ಇನ್ಯಾರು ಹೇಳಿದ್ರು ಅಂತ ಈ ಸಿಂಗಾಪುರ್ಲಿ ಹೋಟೆಲ್ ಶುರು ಮಾಡ್ತೀವಿ ಅಂತ ಹೋಗ್ತಾರೆ ಕೆಲವರು ಈ ಥರ ವಿಚಿತ್ರ ವಿಚಿತ್ರವಾಗಿ. ಹೌದು. ಇನ್ನು ನೌಕರಿಯಲ್ಲಿರೋರಿಗೆ ಎಲ್ಲ ಒಳ್ಳೆ ಹುದ್ದೆಯಲ್ಲಿದ್ದು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದು ಎಲ್ಲ ಚೆನ್ನಾಗಿರುತ್ತೆ. ಬಟ್ ನೋಡಿ, ಇದೊಂಥರ ದುರಾಸೆನೋ ಅಥವಾ ಖಂಡಿತ ಹಣೆ ಬರೋನೋ ಗೊತ್ತಿಲ್ಲ. ದುರಾಸೆನೇ ಗುರುಗಳೇ, ಇದು ದುರಾದೃಷ್ಟವಶಾತ್ ಏನಾಗುತ್ತೆ ಅಂದರೆ, ಬಟ್ ಕೆಲಸ ಕಳ್ಕೊಂಬಿಡ್ತಾರೆ ಅವರು. ಆದರೆ ಒಂದು ಕಡೆ ಅವ್ರು ತಪ್ಪಿರಲ್ಲ, ಇನ್ನೊಂದು ಕಡೆ ಏನು ಮಾಡ್ತಾರೆ ಅವ್ರು ಬೇರೆ ಕಡೆ ಟ್ರೈ ಮಾಡೋಕ್ಕೆ ಹೋಗೋದು ಅಥವಾ ಸೈಡ್ ಬಿಸ್ನೆಸ್ ಮಾಡಿದಾಗ ಆ ಕಂಪ್ನಿ ಅವ್ರದ್ದು ಕಂಡು ಇಟ್ಕೊಂಡ್ಬಿಟ್ಟು ಕೆಲವು ಕಂಪ್ನಿ ರೂಲ್ಸ್ ಇರುತ್ತೆ ನೋಡಿ, ನಮ್ಮಲ್ಲಿ ಕೆಲಸ ಮಾಡ್ತಿದ್ರೆ ಹೊರಗಡೆ ಬಿಸ್ನೆಸ್ ಮಾಡಬಾರ್ದು ಅಂತ ಅವ್ರ ಕೆಲಸದಿಂದ ಎತ್ತಂಗಡಿ ಮಾಡಿಬಿಡ್ತಾರೆ ಅವರು. ಇನ್ನು ಕೆಲವರು ಈ ಕೆಲಸ ನಮಗೆ ಸಾಕು, ಬೇರೆ ಕಡೆ ಸಾಗೋಣ, ಇಲ್ಲಿ ಬೆಳವಣಿಗೆ ಸಾಲದು ಅಂತ ಈ ರೀತಿಯಲ್ಲಿ ಯೋಚಿಸ್ಕೊಂಬಿಟ್ಟು ಏನು ಮಾಡ್ತಾರೆ ಅಂದರೆ, ಇರೋ ಕೆಲಸ ಬಿಟ್ಬಿಟ್ಟು ಇನ್ಯಾವುದೋ ಕೆಲಸ ಸೇರಿ ಅಲ್ಲಿ ಅನಿರೀಕ್ಷಿತವಾಗಿ ಅದನ್ನು ಕೆಲಸ ಕಳ್ಕೊಂಡು ಕೊನೆಗೆ ಈ ಕೆಲಸನೂ ಇಲ್ಲ ಆ ಕೆಲಸ ಆ ರೀತಿಯಲ್ಲಿ ಅತಂತ್ರ ಆಗ್ಬಿಡುತ್ತೆ. ಅತಂತ್ರ ಕುತಂತ್ರ ಆಗ್ಬಿಟ್ಟಿರದಲ್ಲಿ ಹೊಸ ಹುದ್ದೆಯಲ್ಲಿ ಎಲ್ಲ ಎಡವಟ್ಟೆ ಅಂತ ಇಟ್ಕೊಳ್ಳಿ, ಗೌರವ ಇರಲ್ಲ, ತಿಂಗಳ ತಿಂಗಳ ಸಂಬಳ ಬರೋದಿಲ್ಲ ಅವರಿಗೆ, ಏನೇನೋ ತಲೆನೋವು ಶುರು ಆಗ್ಬಿಡುತ್ತೆ, ಆ ಬಾಸಿಗೆ ಸರಿಯಾಗಿ ಗೌರವ ಕೊಡೋದಿಲ್ಲ. ಈ ರೀತಿ ಯಾಕಾಗುತ್ತೆ ಅಂತ ನೋಡಿದಾಗ ನಾನಾ ಕಾರಣಗಳು ನಮಗೆ ಸಿಗುತ್ತೆ. ನಾವು ಇನ್ವೆಸ್ಟಿಗೇಷನ್ ಅಂತ ಮಾಡಿದಾಗ ನಮ್ಮ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ಏನು ಹೇಳುತ್ತೆ ಅಂದರೆ, ಒಂದು ಎತ್ತರದ ಸ್ಥಾನದಿಂದ ಕೆಳಕ್ಕೆ ಬೀಳೋದಕ್ಕೆ ಮುಖ್ಯ ಕಾರಣ ಒಂದು ದುರಾಸೆ ಮತ್ತು ಅಹಂಕಾರ. ಅದು ಜನರಲ್ ಒಂದು ಫಾರ್ಮ್ಯುಲಾ ಥರ ಅಂತ. ಇದನ್ನು ಆ ಕಾಲದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ, 18ನೇ ಅಧ್ಯಾಯ 53ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಚ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳ್ತಾನೆ. ಅಂದರೆ ಕೃಷ್ಣ ಒಂದು ಬಹಳ ದೊಡ್ಡ ಫಿಲಾಸಫರು, ಅವನು ಹೇಳಿದೆಲ್ಲ ನಾವು ಗೌರವಿಸ್ಬೇಕಾಗತ್ತೆ. ಹಾಗೆ ಇನ್ನೊಂದು ಕಡೆ ಏನು ಹೇಳ್ತಾನೆ, ತ್ರಿವಿಧಂ ನರ್ಕಸ್ಯೇದಂ, ಮೂರು ದಾರಿ ನರ್ಕಕ್ಕೆ, ದ್ವಾರಂ ನಾಶನ ಆತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತ ತ್ರಯಂ ತ್ಯಜೇತ್, ಕಾಮ ಕ್ರೋಧ ಲೋಭ ಇದು ಮೂರನ್ನು ಬಿಟ್ಟರೆ ನರಕ ದೂರ ಆಗತ್ತೆ ಅಂತ ಹೇಳ್ತಾನೆ. ಬಟ್ ಯಾರು ಬಿಡಲ್ಲ, ಅದು ಬೇರೆ ವಿಷಯ. ನರಕ ಅಂದ್ರೆ ಇಲ್ಲೇ ಇಲ್ಲೇ ನರಕ. ನಮಗೆ ಈ ತಾಮಸಿಕ ಗುಣಗಳು ಮನುಷ್ಯನಿಗೆ ಬರಬೇಕಾದ್ರೆ ಬುದ್ಧಿ ಕರ್ಮಾನು ಸಾರೇಣ ಅಂತ ಅದು ಸ್ವಲ್ಪ ಹಣೆ ಬರದಲ್ಲಿ ಬರೆದಿರಬೇಕು. ಅಂದ್ರೆ ಮನುಷ್ಯನ ಹಿಂದಿನ ಜನ್ಮದ ಕರ್ಮ ಜೋರಾಗಿದ್ರೆ ಈ ಜನ್ಮದಲ್ಲಿ ಈ ಗುಣಗಳು ತೋರಿಸ್ಕೊಳತ್ತೆ ಅಂತ ನಮ್ಮ ಗ್ರಂಥಗಳು ಬಹಳ ಸ್ಪಷ್ಟವಾಗಿ ಸಾರಿ ಸಾರಿ ಹೇಳುತ್ತೆ. ಅದಕ್ಕೆ ಹೇಳೋದು, ನಮಗೆ ಎಷ್ಟೇ ನಮಗೆ ಸಕ್ಸಸ್ ಅಂತ ಏನೇ ಇದ್ರು ಎಷ್ಟೇ ಒಳ್ಳೆಯದಿದ್ರು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಚಿಂತನೆ ಬೇಕೇ ಬೇಕಾಗುತ್ತೆ. ಆಧ್ಯಾತ್ಮಿಕ ಅಂದ್ರೇನು, ದೇವರನ್ನೇ ನೆನೆಸ್ಕೊಂಡು ಗಂಟೆಗಳ ಹೊತ್ತು ಪೂಜೆ ಮಾಡಿ ಅಂತಲ್ಲ, ಫಿಲಾಸಾಫಿಕಲ್ ವೇ ಆಫ್ ಲೈಫು ಸ್ವಲ್ಪ ಲೀಡ್ಸ್ ಅಂದರೆ ಅದೊಂಥರ ಶಾಕ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಕೊಡುತ್ತೆ ಅಂತ. ಈ ರೀತಿ ಆದಾಗ ತಪ್ಪು ನಿರ್ಧಾರ ತೊಗೊಂಡು ಏನು ಮಾಡ್ತಾರೆ, ತೊಂದರೆಗಳಿಗೆ ಈಡಾಗ್ತಾರೆ ಅವರು. ಆ ತೊಂದರೆಗಳು ಶುರು ಆದರೆ ಇಟ್ಸ್ ನೆವರ್ ಎಂಡಿಂಗ್. ಇಲ್ಲಿ ಹುಣ್ಣು ವಾಸಿ ಆದಮೇಲೆ ನಾನು ಬ್ಲೇಡಲ್ಲಿ ಕುಯ್ಕೊಂಡ್ರೆ ಅದು ತಿರುಗಿ ತಿರುಗಿ ರಣ ಆಗ್ಬಿಡುತ್ತದು. ಜಾತಕವನ್ನು ನಾವು ಪರಿಶೀಲಿಸಿದಾಗ, ಸಿ ಜಾತಕ ಅಂದ್ರೆ ಏನು, ಒಂದು ಬ್ಯಾಂಕ್ ಪಾಸ್ಬುಕ್ ಇದ್ದಂಗೆ, ಕ್ರೆಡಿಟ್ಸು ಡೆಬಿಟ್ಸ್ ಅಷ್ಟೇ, ಯಾವ್ದು ಕ್ರೆಡಿಟ್ ಯಾವ್ದು ಡೆಬಿಟ್ ಅಂತ. ಇಂಥ ಪ್ರಸಂಗಗಳು ಗೊತ್ತಾಗತ್ತೆ. ಮತ್ತು ಇನ್ನೊಂದೇನೆಂದರೆ ನಮ್ಮ ಪುಣ್ಯ ಎಷ್ಟು, ನಮ್ಮ ಕರ್ಮಗಳೆಷ್ಟು ಅಂತ ಗೊತ್ತಾಗುತ್ತೆ. ಸೊ ಕರ್ಮದ ಫಲ ಬರೋದು ಯಾವಾಗ ಅಂತ ನಮ್ಮ ದಶಾಭಕ್ತಿಗಳು ಹೇಳುತ್ತೆ, ಪುಣ್ಯದ ಫಲ ಯಾವಾಗ ಬರುತ್ತೆ ಅಂತ ಅದನ್ನು ದಶಾಭಕ್ತಿಗಳು ಹೇಳುತ್ತೆ. ಈಗ ಯಾವುದೇ ಜಾತಕ ನೋಡಿದಾಗ ನಾನಾ ರೀತಿ ಗ್ರಹಸ್ಥಿತಿಗಳು ಇದ್ದರೆ ಈ ರೀತಿ ಆಗ್ಬೋದು ಅಂತ ನನ್ನ ಅನುಭವದಲ್ಲಿ ನಾನು ನೋಡಿದ್ದೀನಿ. ಇದು ನನ್ನ 40 ವರ್ಷದ ಅನುಭವ. ನನ್ನ ಪದೇ ಪದೇ 40 ವರ್ಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ 40 ವರ್ಷದ ಫೈಲ್ಗಳು ಇಟ್ಕೊಂಡಿದ್ದೀನಿ ನಾನು ಆನ್ ರೆಕಾರ್ಡ್ ಅದಿದೆ ಅಂತ. ಸೊ ಯಾರು ಬೇಕಾದ್ರೆ ನಮ್ಮ ಆಫೀಸಲ್ಲಿ ಬಂದ ಫೈಲ್ಸ್ ನೋಡ್ಬೋದು, ಅದೆಲ್ಲ ಪೇಪರ್ ಮುಟ್ಟಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ, ಅಷ್ಟು ಮಟ್ಟಿಗೆ ಇಟ್ಟಿದ್ದೀನಿ. ಬಟ್ ಆಗಿಂದ ನೀವು ಮೇಂಟೈನ್ ಮಾಡ್ತಾ ಬಂದಿದ್ದೀರಿ. ಬಹುಶಃ
ನಾನು ಇದನ್ನು ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಈ ಫೀಲ್ಡಲ್ಲಿ 40 ವರ್ಷದ ಸಾಧನೆ ರೆಕಾರ್ಡ್ಸು ಬಹುಶಃ ಪ್ರಪಂಚದಿಂದ ನಾನು ಒಬ್ಬನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ ರೆಕಾರ್ಡ್ಸು ಆನ್ ರೆಕಾರ್ಡು ನನ್ನ ಓನ್ ಹ್ಯಾಂಡ್ ರೈಟಿಂಗ್ ಫ್ರಮ್ ದ ಡೇ ಯು ಸ್ಟಾರ್ಟೆಡ್ 1977 May 20th ಆದಮೇಲೆ ನಾನು 10 ಡೇಸ್ ಆದಮೇಲೆ ಅಂದರೆ ಜೂನಲ್ಲಿ ಶುರು ಮಾಡಿದ್ದು 1977 ಜೂನಲ್ಲಿ ಅದು ಇಟ್ಕೊಂಡಿದ್ದೀನಿ ನಾನು. ಬಟ್ ಅದು ನಿಮಗೆ ಆ ಒಂದು ವೃತ್ತಿಯಲ್ಲಿ ಇರುವಂತ ಒಂದು ಗೌರವ ಅಥವಾ ಇಂಟ್ರೆಸ್ಟ್ ಸೂಚಿಸುತ್ತೆ ಗುರುಗಳೇ, ನೀವು ಎಷ್ಟು ಅದ್ರ ಮೇಲೆ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿದ್ದೀರಿ ಅಂತ. ಯಾಕಂದ್ರೆ ಅದು ಬಹಳ ಸೀರಿಯಸ್ ಆಗಿ ನೋಡಿದಾಗ ಲೈಫ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ ನನಗೆ, ನಮ್ಮ ಕೈಯಲ್ಲಿ ಏನು ಇಲ್ವಾ ಅಂತ ಒಂದು ಸತ್ಯ ಅನ್ಸುತ್ತೆ. ಮತ್ತೆ ಇದಕ್ಕೆ ಕೆಲವು ಕಾಂಬಿನೇಷನ್ಸ್ ಇಡ್ತೀನಿ, ಈ ರೀತಿ ಸಡನ್ ಆಗಿ ಬಿರುಕು ಬಿಟ್ಕೋಬೇಕಂದ್ರೆ ಏನಾಗುತ್ತೆ ಅಂತ. ಓಕೆ, ಯಾವುದೇ ದಶೆಯಲ್ಲಿ ಒಂದು ಯಾರಿಗಾದ್ರೂ ಸ್ವಲ್ಪ ಟೆಕ್ನಿಕಲ್ ಆಗಿ ಇಂಟ್ರೆಸ್ಟ್ ಇದ್ರೆ ಅವ್ರು ನೋಟ್ ಮಾಡ್ಕೋಬಹುದು, ಯಾವುದೇ ದಶೆಯಲ್ಲಿ ಕಡೆಯ ಭುಕ್ತಿ ನಡೆದಾಗ, ಕಡೆಯ ಭುಕ್ತಿಗೆ ನಾವು ದಶಾಚಿತ್ರ ಕಾಲ ಅಂತ ಹೇಳ್ತೀವಿ, ಎಂಡಿಂಗ್ ಪಾರ್ಟ್ ಆಫ್ ಅ ದಶ ಅಂತ. ದಶಾಚಿತ್ರ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಈಗ ಯಾರಾದ್ರೂ ಮನೇಲಿ ತಿಳಿ ಸಾರು ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ಸಾರ್ನ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆ ಹಾಕಿದಾಗ ಕೆಳಗಡೆ ಗಸಿ ಇರತ್ತೆ ನೋಡಿ, ಆ ರೆಸಿಡ್ಯೂ ಅದು ಕಡೆಯಲ್ತಾನೆ ಬರೋದು. ಹೌದು ಹೌದು ಹೌದು, ಅದೇ ದಶಾಚಿತ್ರ ಅಂತ ಹೇಳೋದು, ರೆಸಿಡ್ಯುಯಲ್ ಎಫೆಕ್ಟ್ ಅಂತ. ಓಕೆ, ಅಂದ್ರೆ ದಶಾಚಿತ್ರ ಯಾವ್ಯಾವ ಬರುತ್ತೆ ಅಂದ್ರೆ, ರವಿ ದಶೆಯಲ್ಲಿ ಶುಕ್ರ ಭುಕ್ತಿ, ಚಂದ್ರ ದಶೆಯಲ್ಲಿ ರವಿ ಭುಕ್ತಿ, ಕುಜ ದಶೆಯಲ್ಲಿ ಚಂದ್ರ ಭುಕ್ತಿ, ರಾಹು ದಶೆಯಲ್ಲಿ ಕುಜ ಭುಕ್ತಿ, ಗುರು ದಶೆಯಲ್ಲಿ ರಾಹು ಭುಕ್ತಿ, ಶನಿ ದಶೆಯಲ್ಲಿ ಗುರು ಭುಕ್ತಿ, ಬುಧ ದಶೆಯಲ್ಲಿ ಶನಿ ಭುಕ್ತಿ, ಕೇತು ದಶೆಯಲ್ಲಿ ಬುಧ ಭುಕ್ತಿ, ಹಾಗೂ ಶುಕ್ರ ದಶೆಯಲ್ಲಿ ಕೇತು ಭುಕ್ತಿ. ಇದೆಲ್ಲ ದಶಾಚಿತ್ರ ಕಾಲಗಳು ಅಂತ. ಈ ದಶಾಧಿಪತಿ ಭುಕ್ತಿನತ ಯಾವ ಸ್ಥಾನದಲ್ಲಿ ಇರ್ತಾರೋ ನಮಗೆ ಬೇಕಾಗಿಲ್ಲ. 99% ಕೇಸಸ್ಲಿ ಈ ದಶಾಚಿತ್ರ ಕಾಲದಲ್ಲಿ ಈ ರೀತಿ ದುರ್ಘಟನೆಗಳು ಅಂತ ನಡೆಯೋದು. ದಶೆಯಲ್ಲಿ ಅದಕ್ಕೆ ನಾವು ದಶಾಚಿತ್ರ ಅಂತ ಹೇಳ್ತೀವಿ, ಬ್ರೇಕ್ ಆಗೋದು ಅಂತ, ಚಿತ್ರನೇ ಮಾಡ್ಬಿಡ್ತದ್ದು. ಇವಾಗ ನೋಡಿ, ಶುಕ್ರನಿಗೆ ವಾಹನ ಕಾರಕ ಅಂತ ಹೇಳ್ತೀವಿ, ಶುಕ್ರ ದಶೆಯಲ್ಲಿ ಕೇತು ಭುಕ್ತಿಯಲ್ಲಿ 90% ಕೇಸಸ್ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ವೆಹಿಕಲರ್ ಆಕ್ಸಿಡೆಂಟ್. ರಾಹು ದಶೆಯಲ್ಲಿ ಕುಜ ಭುಕ್ತಿ ಬರುತ್ತಲ್ಲ, 90% ಕೇಸಸ್ ಅಲ್ಲಿ ದೇಹಕ್ಕೆ ಒಂದು ಪೆಟ್ಟು ಬೀಳಬೇಕು, 90% ಸರ್ಜರಿಯಿಂದ ಆಗುತ್ತೆ. ನಾವು ಯಾವ ಭಾಗ ಅಂತ ಜಾತಕ ನೋಡಿದಾಗ ಹೇಳ್ಬೋದು. ಹಾಗೆ ಕೆಲವು ತಂಬ್ ರೂಲ್ಸ್ ಅಂತ ಇರುತ್ತೆ, ಶನಿ ದಶೆ ರಾಹು ಭುಕ್ತಿ ಯಾರಿಗಾದ್ರೂ ನಡೆದಾಗ, ಆ ರಾಹು ಶನಿ ಯಾವುದೇ ಸ್ಥಾನದಲ್ಲಿ ಇದ್ರು, ಯಾವ ಸೈಕಿಯಾಟ್ರಿಸ್ಟ್ ಅಂತ ಚೆನ್ನಾಗಿ ಹೇಳ್ತೀನಿ, ದೇ ವಿಲ್ ಗೆಟ್ ಇನ್ ಟು ಡಿಪ್ರೆಷನ್, ಮಾಡಬಾರ್ದು ಮಾಡ್ತಾನೇ ಇರ್ತಾರೆ. ಬೆಳಗ್ಗೆ ಎಷ್ಟೊತ್ತಾದ್ರೂ ಎದ್ದೇಳಲ್ಲ, ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಮಾಡಲ್ಲ. ಹೌದು, ಆಮೇಲೆ ಅವರು ಅಂತ ವಿಚಿತ್ರವಾಗಿ ನಡ್ಕೊಳ್ತಾರೆ, ಯಾಕೆ ಹಂಗೆ ನಡ್ಕೊಳ್ತಾರೆ ಗೊತ್ತಿಲ್ಲ. ಇದೆಲ್ಲ ಒಂದು ಫಾರ್ಮ್ಯುಲಾ ಥರ ವರ್ಕ್ ಆಗುತ್ತೆ. ಖಂಡಿತ, ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ವೀಕ್ಷಕರೇ, ಜೀವನದಲ್ಲಿ ಒಂದೊಂದು ಹಂತಾನೂ ಮುಖ್ಯ ಆಗುತ್ತೆ. ಯಾವಾಗ ಭಗವಂತ ಯಾರಿಗೆ ಯಾವ ಪರಿಸ್ಥಿತಿ ಕೊಡ್ತಾನೆ ಗೊತ್ತಾಗೋದಿಲ್ಲ. ಆದರೆ ಕೆಲವೊಂದು ಅನಿರೀಕ್ಷಿತ ಪರಿಸ್ಥಿತಿಗಳು ಬಂದಾಗ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅಥವಾ ಯಾವ ರೀತಿ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬ್ರಹ್ಮಲಿಖಿತಂ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾವು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಯಾಕೆ ಅಷ್ಟೊಂದು ಫಾಲೋ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಥವಾ ಯಾಕೆ ನೀವು ಅದನ್ನ ಉತ್ಪ್ರೇಕ್ಷೆ ಅಂತ ಕೂಡ ಅಂದ್ಕೊಂಡ್ರು, ಯಾಕೆ ನಿಮ್ಮನ್ನ ನಾವು ಫಾಲೋ ಮಾಡೋದಕ್ಕೆ ಬಯಸ್ತೀವಿ ಅಂದ್ರೆ, ಈಗ ಒಂದು ಜ್ವರ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅಥವಾ ನೀವು ಹೇಳಿದಾಗೆ ತುಂಬಾ ಮೆಂಟಲ್ ಪ್ರೆಷರ್ ಆದಾಗ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತೀವಿ, ಇಲ್ಲ ಬಿಸ್ನೆಸ್ ಅಲ್ಲಿ ಏನೋ ಫ್ಲಾಪ್ ಆಯ್ತಾ ಒಬ್ಬ ಬಿಸ್ನೆಸ್ ಮ್ಯಾನೇಜರ್ ಹತ್ರ ಹೋಗ್ತೀವಿ, ಒಬ್ಬ ಅಡ್ವೈಸರ್ ಹತ್ರ ಹೋಗ್ತೀವಿ. ಆದ್ರೆ ಅದಷ್ಟು ನಮ್ಗೆ ಒಂದೇ ಕಡೆ ಸಿಗುತ್ತೆ ಅಂದ್ರೆ ವೈ ನಾಟ್? ಬಿಕಾಸ್ ಈಗ ನೀವು ಹೇಳ್ತಿರುವಂತಹ ವಿಷಯ ಸಾಮಾನ್ಯವಾಗಿ ಜಾತಕವನ್ನ ನೋಡಿ ಅವರೆಲ್ಲ ಈ ವಿಷಯಗಳನ್ನ ಇಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ. ಇದನ್ನ ಪ್ರಾಕ್ಟಿಕಲ್ ಆಗಿ ಇವತ್ತಿನ ಕಾಲಕ್ಕೆ ಯಾವ ರೀತಿ ಫಾಲೋ ಮಾಡಬೇಕು ಎರಡನ್ನು ಅನುಸರಿಸಿ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಸೊ ಈ ಪರಿಸ್ಥಿತಿ ಎಲ್ಲರಿಗೂ ಭಯ ಮೂಡಿಸುತ್ತೆ, ಹೌದಪ್ಪ ಬಿಸ್ನೆಸ್ ಏನಾದ್ರೂ ಫೇಲ್ಯೂರ್ ಆದ್ರೆ ಏನ್ ಮಾಡೋದು ಅಂತ. ಆದ್ರೆ ಮುಂಚೆನೆ ಎಚ್ಚೆತ್ಕೊಳ್ಳೋದಕ್ಕೆ ಒಂದು ಕೀ ಇತ್ಕೊಡ್ತಿದ್ದೀರಿ. ನೋಡಿ, ದಶಾಚಿತ್ರದಲ್ಲಿ ಯಾಕೆ ಈ ರೀತಿ ಆಗುತ್ತೆ ಅಂದ್ರೆ, ಅದೊಂದು ಪರಮಾತ್ಮನ ರೂಲ್ ಅಂತ ಕಾಣುತ್ತೆ. ಮನುಷ್ಯನಿಗೆ ಬುದ್ಧಿ ಬಂದಾಗುತ್ತೆ, ಡಲ್ ಆಗ್ತಾರೆ, ಸರಿಯಾಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ, ಗೊತ್ತಿದ್ದೋ ಗೊತ್ತಿಲ್ಲ ಅಂದ್ರೆ ತಪ್ಪು ನಿರ್ಧಾರ ತಗೊಂಡ್ಬಿಡ್ತಾರೆ. ಸೊ ನ್ಯಾಚುರಲಿ ತಪ್ಪು ನಿರ್ಧಾರ ತಗೊಂಡಾಗ ಅದರ ಎಫೆಕ್ಟ್ಸು ಸರಿಯಾಗಿರೋದಿಲ್ಲ, ಆ ನಂತರ ಅವರು ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ. ಹಾಗೇನೆ ಕೆಲವು ದಶೆಗಳಲ್ಲಿ ಕೆಲವು ಭುಕ್ತಿಗಳು ಕೂಡ ಸಾಧಾರಣವಾಗಿ ಒಳ್ಳೆಯದಲ್ಲ. ಒಂದು ಯಾವಾಗಲೂ ಹೇಳಿದ್ರೆ ಒಂದು ತಂಬ್ ರೂಲ್ ಅಂತ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ತಾನೇ ಹೇಳ್ತಾ ಇದ್ದಾನೆ, ಶನಿ ದಶೆಯಲ್ಲಿ ರಾಹು ಭುಕ್ತಿ ಅಥವಾ ರಾಹು ದಶೆಯಲ್ಲಿ ಶನಿ ಭುಕ್ತಿ. ಯಾರು ಬೇಕಾದರೂ ಅಕಾಡೆಮಿಕ್ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೋಬಹುದು, ಶನಿ ದಶೆ ರಾಹು ಭುಕ್ತಿ ಬಂದರೆ ವಿಚಿತ್ರ ವಿಚಿತ್ರವಾಗಿ ಘಟನೆಗಳು ನಡೆಯುತ್ತೆ. ನೀವು ಕೇಳ್ಬೋದು ಪ್ರಪಂಚದಲ್ಲಿ ಎಲ್ರಿಗೂ ಬರುತ್ತಾ ಇದು ಅಂತ. ಆ ಟೈಮ್ ಆ ದಶಾ ಭುಕ್ತಿ ಬಂದರೆ ಶನಿ ದಶೆ ರಾಹು ಭುಕ್ತಿ 90% ಕೇಸಸ್ ಅಲ್ಲಿ ಬರುತ್ತೆ. ಅದರ ಪ್ರಮಾಣ ಏನು ಅಂತ ನಾವು ಜಾತಕ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಕೋ, ಬಟ್ ಬಂದೇ ಬರುತ್ತೆ ಖಂಡಿತವಾಗದು.
ಮತ್ತೆ ಗುರು ದಶೆಯಲ್ಲಿ ರಾಹು ಭಕ್ತಿ, ಗುರು ದಶೆ ಕಡೆ ಭಕ್ತಿ ರಾಹು ಭಕ್ತಿ ಜನರಲಿ ಇಟ್ಸ್ ನಾಟ್ ಗುಡ್ ಫಾರ್ ಎನಿಬಡಿ ಫಾರ್ ಎನಿಥಿಂಗ್. ಗುಡ್ ಪಾಯಿಂಟ್ಸ್ ಎಲ್ಲ ಅದರಲ್ಲಿ ಒಂದೇ ಒಂದು ಗುಡ್ ಪಾಯಿಂಟ್ ಅಂದರೆ ವೈರಾಗ್ಯ ಬರುತ್ತೆ ಅಷ್ಟೇ, ಏಟು ಬಿದ್ದು ಬಿದ್ದು ವೈರಾಗ್ಯ ಬರುತ್ತೆ. ಶುಕ್ರ ದಶೆಯಲ್ಲಿ ರಾಹು ಭಕ್ತಿ, ಚಂದ್ರ ದಶೆಯಲ್ಲಿ ರಾಹು ಭಕ್ತಿ, ಚಂದ್ರ ದಶೆಯಲ್ಲಿ ಶನಿ ಭಕ್ತಿ, ಶನಿ ದಶೆಯಲ್ಲಿ ಚಂದ್ರ ಭಕ್ತಿ. ಈ ಶನಿ ದಶೆ ಚಂದ್ರ ಭಕ್ತಿ, ರಾಹು ದಶೆ ಚಂದ್ರ ಭಕ್ತಿ ನಡೆದಾಗ ಏನಾಗುತ್ತೆ ಅಂದರೆ ಡಿಪ್ರೆಷನ್ ಬರುತ್ತೆ. ಎಂಥ ಮಹಾಬುದ್ಧಿವಂತರಿಗೂ ಆ ಟೈಮಲ್ಲಿ ತಾತ್ಕಾಲಿಕವಾಗಿ ದೇ ಗೆಟ್ ಡಿಪ್ರೆಸ್ಡ್, ಅಂದರೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ, ಯಾವ್ದು ಮಾಡೋದು ಯಾವುದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಮತ್ತು ಇನ್ನೊಂದು ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ತಪ್ಪು ಕಲ್ಪನೆಗಳು, ಹೊಸ ಬಿಸ್ನೆಸ್ ಮಾಡೋಣ ಅಥವಾ ಬೇರೆ ಕಡೆ ಕೆಲಸಕ್ಕೆ ಟ್ರೈ ಮಾಡೋಣ, ಫಾರಿನ್ಗೆ ಹೋಗೋಣ, ಹಿಂಗೆಲ್ಲ ಟ್ರೈ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಅಂದರೆ ಸುಮಾರು ಜನ ಕೆಲಸ ಬಿಟ್ಟುಬಿಡ್ತಾರಲ್ಲಿ. ಮತ್ತು ಈ ಭಕ್ತಿಗಳಲ್ಲಿ ನಿರ್ಧಾರ ತೊಗೊಂಡ್ರೆ ವೃತ್ತಿ ಜೀವನದಲ್ಲಿ ಕುಸಿತ ಖಂಡಿತ ಅಂತ ಕಟ್ಟಿಟ್ಟು ಬುತ್ತಿ ಅಂತೀವಲ್ಲ ಆ ರೀತಿಯಲ್ಲಿ ಅಂತ. ಮತ್ತು ಕೆಲವು ಲಗ್ನಗಳಲ್ಲಿ ಹುಟ್ಟಿರೋರಿಗೆ ಕೆಲವು ಗ್ರಹಗಳು ಸ್ಥಿತಿಯ ಕೆಲವು ಸ್ಥಿತಿಗಳಲ್ಲಿದ್ದಾಗ ಅಶುಭ ಆಗುತ್ತೆ. ಇವಾಗ ನಿಮಗೆ ಇಬ್ಬರು ಫ್ರೆಂಡ್ಸು, ಇಬ್ಬರು ಫ್ರೆಂಡ್ಸ್ ಆಗದೇ ಇರ್ಬೋದು, ಈ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೆ ಕೆಟ್ಟದ್ದು ಮಾಡಲ್ಲ, ಈ ಇಬ್ಬರು ಫ್ರೆಂಡ್ಸ್ ಕೆಡಕ್ ಮಾಡೋಕ್ಕೆ ಹೋಗೋದು ನಿಮಗೆ ಯಾಕೆ ಅಂತ ಕಾರಣ ಇಲ್ಲ. ಹಾಗೆ ಕೆಲವು ಲಗ್ನದಲ್ಲಿ ಹುಟ್ಟಿದವರಿಗೆ ಕೆಲವು ಗ್ರಹಗಳು ಅಶುಭ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ ಮೇಷನ ಲಗ್ನದಲ್ಲಿ ಹುಟ್ಟಿರೋರಿಗೆ ನೋಡಿ, ಇಲ್ಲಿ ಕೆಲವು ನನ್ನ ಕಾಂಬಿನೇಷನ್ಸ್ ಹೇಳ್ತೀನಿ. ಶನಿ ನೀಚ ರಾಶಿಯಲ್ಲಿ ಲಗ್ನದಲ್ಲೇ ಇದ್ರೆ ಅಥವಾ ಮೀನದಲ್ಲಿದ್ದರೆ ಹನ್ನೆರಡನೇ ಮನೆಯಲ್ಲಿ, ನಾನು ಲಗ್ನ ಹೇಳ್ತದ ರಾಶಿ ಅಲ್ಲ, ಲಗ್ನಕ್ಕೂ ರಾಶಿಗೂ ಭಾಳ ಡಿಫ್ರೆನ್ಸ್ ಇದೆ. ಕೆಲವು ಗೋಚರಗಳು ಕೆಟ್ಟಾಗ ಈ ರೀತಿ ಆಗುತ್ತೆ. ಇನ್ನು ವೃಷಭ ಲಗ್ನದವರಿಗೆ ಗುರು ಮಿಥುನ ಅಥವಾ ತುಲಾದಲ್ಲಿದ್ದರೆ, ಇದು ಭಾಳ ಸಿಂಪಲ್ ಕಾಂಬಿನೇಷನ್ಸ್ ಜನರು ನೋಡ್ಕೋಬೋದು, ಕೆಲಸ ಮಾಡೋ ಸ್ಥಳದಲ್ಲಿ ಶತ್ರುಗಳ ಕಾಟ ಹೆಚ್ಚಾಗಿ ತೊಂದರೆಗಳು ಉಂಟಾಗುತ್ತೆ, ಅದರಿಂದ ಅವರು ಕೆಲಸ ಬಿಟ್ಬಿಡ್ತಾರೆ, ಬಲವಂತವಾಗಿ ಕೆಲಸ ಬಿಡ್ತಾರೆ. ಕರ್ಕಾಟಕ ಲಗ್ನದವರಿಗೆ ಶುಕ್ರ ಕನ್ಯಾರಾಶಿ ಅಥವಾ ಮಿಥುನದಲ್ಲಿದ್ದರೆ ಆ ದಶಾಭುಕ್ತಿಗಳಲ್ಲಿ ಕುಸಿತ 500% ಗ್ಯಾರಂಟಿ. ಮತ್ತು ಮಿಥುನ ಲಗ್ನದಲ್ಲಿ ಕುಜ ಇದ್ದು, ಕುಜನ ಜೊತೆಯಲ್ಲಿ ರಾಹು ಇದ್ದರೆ ಅವ್ರ ಸುತ್ತಮುತ್ತಲು ಕೆಲಸ ಮಾಡೋರು ಈ ರಾಹು ದಶೆ ಅಥವಾ ಕುಜಭುಕ್ತಿ ಈ ಥರ ಬಂದಾಗ ಅಥವಾ ಕುಜದಶೆ ರಾಹುಭುಕ್ತಿ ಬಂದಾಗ ಏನು ಮಾಡ್ತಾರೆ ಅಂದರೆ ಅವ್ರು ನೋಡಿದಾಗಲೆಲ್ಲ ಅವ್ರಿಗೆ ಮೋಸ ಮಾಡಬೇಕು ಅಂತ ಆಸೆ ಆಗುತ್ತೆ. ಅವ್ರಿಗೆ ಎಷ್ಟು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿರಲಿ, ದೆ ಆರ್ ಟೆಂಪ್ಟೆಡ್ ಟು ಡಿಸೀವ್ ದಟ್ ಪರ್ಸನ್. ನೋಡಿ ಯಾವ್ದು ಎಫೆಕ್ಟ್ ಯಾವ್ಯಾವ ಥರ ಆಗುತ್ತೆ, ಅವಾಗ ಅವರಿಗೆ ಸಾಕು ಈ ಜಾಗ ಅಂತ ಬಿಟ್ಬಿಡ್ತಾರೆ. ಓಕೆ, ಇನ್ನು ಸಿಂಹ ಲಗ್ನದಲ್ಲಿ ಹುಟ್ಟಿರೋರಿಗೆ ಸಾಧಾರಣವಾಗಿ ಶನಿ ದಶೆ ಹಾಗೂ ಶುಕ್ರ ಭುಕ್ತಿ, ಶನಿ ಹಾಗೂ ಶುಕ್ರ ಯಾವುದೇ ಸ್ಥಾನದಲ್ಲಿದ್ರು ಈ ರೀತಿ ಅಚಾತುರ್ಯ ಆಗುತ್ತೆ. ಓಕೆ, ತುಲಾ ಲಗ್ನದವರಿಗೆ ಚಂದ್ರ ವೃಶ್ಚಿಕ ಅಥವಾ ವೃಷಭದಲ್ಲಿದ್ದರೆ, ಯಾಕಂದರೆ ಚಂದ್ರ ಬಂದು ಕರ್ಮಸ್ಥಾನಾಧಿಪತಿ ಅಂತ ಹೇಳ್ತೀವಿ ತುಲಾ ಲಗ್ನಕ್ಕೆ, ಹತ್ತನೇ ಮನೆ ಅಂದರೆ ವೃತ್ತಿ ಜೀವನ ಅಂತ. ಈಗ ಇಲ್ಲಿ ಈ ಥರ ಇದ್ದರೆ 3 ವರ್ಷದ ಕಾಲದಲ್ಲಿ ಆ ದಶಾಭುಕ್ತಿ ಶುರುವಾದಾಗ ಶನಿ ಗೋಚಾರದಿಂದ ಅದೂ ಕೆಟ್ಟರೆ ವೃತ್ತಿ ಜೀವನದಲ್ಲಿ ಏರುಪೇರುಗಳು ಖಂಡಿತ ಉಂಟಾಗುತ್ತೆ. ನಾನು ಖಂಡಿತ ನಾ ಪದ ಉಪಯೋಗಿಸ್ತೀನಿ ಇಲ್ಲಿ, ಅಂದರೆ 100% ಆಗುತ್ತೆ ಅಂತ. ಇವಾಗ ನಾನು ಹೇಳ್ತಾ ಇರೋದು ಅಂದರೆ ಇಲ್ಲಿಂದ ಇವಾಗ ಜನರಲ್ಗೆ ಅಪ್ಲೈ ಆಗುತ್ತೆ, ಯಾರು ತುಲಾ ಲಗ್ನದವರು ವೃಶ್ಚಿಕ ಅಥವಾ ವೃಷಭ ರಾಶಿಯವರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಅವ್ರಿಗೊಂದು ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಇನ್ನು 3 ವರ್ಷಗಳ ಕಾಲ ದೊಡ್ಡ ಹಾಗೂ ಹೊಸ ನಿರ್ಧಾರಗಳನ್ನ ತಗೊಂಡ್ರೆ ಆಮೇಲೆ 6 ವರ್ಷಗಳು ಕುಸಿತ ಅವ್ರಿಗೆ. ಸೊ ಯಾರಾದರೂ ಈ ಕಾಂಬಿನೇಷನ್ ನೋಡ್ತಾ ಇದ್ರೆ ದಯವಿಟ್ಟು ತಗೋಬೇಡಿ ನಿರ್ಧಾರ ಅಂತ ಹೇಳ್ತೀನಿ. ಇನ್ನು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ರಾಹು ಅಥವಾ ಕೇತು ದಶೆಗಳಲ್ಲಿ ರವಿ ಭುಕ್ತಿ ನಡೀತಿದ್ರೆ ವ್ಯವಹಾರದಲ್ಲಿ ಅಥವಾ ನೌಕರಿಯಲ್ಲಿ ಆಘಾತಗಳು ಸಾಧ್ಯ ಆಗುತ್ತೆ. ಮತ್ತೆ ಈ ಬೆಂಕಿ ಅವಘಡಗಳು ಈ ಫ್ಯಾಕ್ಟ್ರಿಗೆ ಬೆಂಕಿ ಅದರಿಂದ ಆಗುತ್ತೆ, ಅದರಿಂದ ಲಾಸ್ ಆಗುದು, ಇವ್ರಿಗೇನು ತೊಂದರೆ ಆಗಲ್ಲ. ಮಕರ ಲಗ್ನದಲ್ಲಿ ಹುಟ್ಟಿರೋರಿಗೆ ರವಿ ನೀಚ ರಾಶಿಯಲ್ಲಿ ಅಂದ್ರೆ ತುಲಾ ರಾಶಿಯಲ್ಲಿದ್ರೆ ಶನಿ ದಶೆ ರವಿ ಭುಕ್ತಿಯಲ್ಲಿ ಎಷ್ಟೇ ಸಂಪಾದನೆ ಇದ್ರೂ ಕುಚೇಳ ಸ್ಥಿತಿ ಬರಬಹುದು, ಬರಬಹುದಲ್ಲ ಬರುತ್ತೆ ಅಂತ. ಇಲ್ಲಿ ಮನೆ ವಾಸ್ತುನ ಬಹಳ ಮುಖ್ಯ, ಯಾಕಂದರೆ ವಿರ್ ಆಲ್ ಲಿವಿಂಗ್ ಆನ್ ದ ಅರ್ತ್ ವಿಚ್ ಇಸ್ ಅ ಹ್ಯೂಜ್ ಮ್ಯಾಗ್ನೆಟ್ ಅಂತ. ಅದಕ್ಕೆ ನಾವು ವಾಸ್ತುಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಈ ವಾಸ್ತುನ ಸ್ವಲ್ಪ ನಮ್ಮ ಹಣೆ ಬರೆದ ಮೇಲೆ ಬರೆದಿರೋದು, ಯಾಕಂದರೆ ನಮ್ಮ ಹಣೆ ಬರ ಬಹಳ ಚೆನ್ನಾಗಿದ್ದರೆ ಜನರಲ್ ಆಗಿ ಮನೆ ವಾಸ್ತುನು ಚೆನ್ನಾಗಿರುತ್ತೆ. ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟೇ ಹುಡುಕೊಂಡು ಎಷ್ಟೇ ಬಣ್ಣ ಹಚ್ಚಿ ಏನೇ ಮಾಡಿದ್ರು ಅಲ್ಲಿ ವಾಸ್ತು ದೋಷಗಳು ಖಂಡಿತವಾಗಿರುತ್ತೆ. ಎಷ್ಟೋ ಫ್ಲ್ಯಾಟ್ಸ್ ನೋಡ್ತೀನಿ ನಾನು, ಭಾಳ ಫ್ಲ್ಯಾಟ್ಸಲ್ಲಿ ಹೋದಾಗ ಎಷ್ಟು 2.5-3 crore ಫ್ಲ್ಯಾಟ್ಸಲ್ಲಿ ನಾನು ನೋಡ್ತೀನಿ ಹೋಗಿ, ದೊಡ್ಡ ದೊಡ್ಡ ಬಿಲ್ಡರ್ಸ್ದು ನೋಡೋದಕ್ಕೆ ಒಂಥರ ನಿಮ್ಗೆ ಭಾಳ ಖುಷಿ ಆಗಿಬಿಡುತ್ತೆ. ಒಳಗೆ ಹೋದ ತಕ್ಷಣ ನೋಡಿ, ಅದಕ್ಕೆ ಹೇಳೋದು ಸಮಥಿಂಗ್ಸ್ ಆರ್ ಸರ್ಟನ್ ಟೈಮ್ಸ್ ಡಿಸೆಪ್ಟಿವ್ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ ವಾಸ್ತು ಪ್ರಕಾರ ಒಂದು ಮನೆಗೆ ಹೋದಾಗ ನೀವು ಭಾಳ ಖುಷಿ ಫೀಲಿಂಗ್ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಅಂತ.
ಓಕೆ. ಡಯಾಬಿಟಿಸ್ ಇರೋರು ಶುಗರ್ ತಿನ್ಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಒಳ್ಳೇದಲ್ವಲ್ಲ. ಹಾಗೆ ಮನೆ ಎಕ್ಸ್ಟರ್ನಲ್ ಲುಕ್ಸ್ ಬಹಳ ಮುಖ್ಯ ಅಲ್ಲ, ಒಳಗಡೆ ಯಾವ ತರ ವಾಸ್ತು ಅಂತ ನಾವು ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಮಟ್ಟ ಗಣೆಯಲ್ಲಿ ಬರ್ತಿರ್ಬೇಕು. ಇವು 3 ಕೋಟಿ ಕೊಟ್ಟು ಅವ್ರು ಫ್ಲಾಟ್ ತಗೊಂಡ್ಬಿಟ್ಟು ಇದು ವಾಸ್ತು ಬಹಳ ಚೆನ್ನಾಗಿದೆ ಅಂತ ಅನ್ಕೊಂಡು ಅವ್ರು ಅನ್ಕೊಂಡು ಹೋದ್ರೆ ಅದು ಅವ್ರ ಹಣೆ ಬರ ಅಂತ. ನಿಜ. ಮತ್ತೆ ಇನ್ನೊಂದೇನಂದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಮನುಷ್ಯನಿಗೆ ಸಹಜವಾಗಿ ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಸಹಜ ಗುಣ ಮನುಷ್ಯನಿಗೆ. 90% ಕೇಸಸ್ ಅಲ್ಲಿ ಸತ್ಯ ಇದು. ಆವಾಗ ಇನ್ನೂ ದೊಡ್ಡ ಮನೆಗೆ ಹೋಗೋಣ ಅಂತ ಆಸೆ ಹುಟ್ಟುತ್ತೆ. ಇದನ್ನು ನಾನು ಭಾಳ ಕೇಸಸ್ ಅಲ್ಲಿ ನೋಡಿದ್ದೀನಿ. ಅದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು. ಈ ಕಾಲದಲ್ಲಿ ಆರ್ಕಿಟೆಕ್ಚರ್ಗೆ ಬಹಳ ಪ್ರಾಶಸ್ತ್ಯ ಕೊಡ್ತಾರೆ. ಅದು ಸ್ವಲ್ಪ ಮಟ್ಟಕ್ಕೆ ಶಾಪಗ್ರಸ್ತ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟರೆ ಮನೆ ವಾಸ್ತು ಬಗ್ಗೆ ಅವರು ಯೋಚನೆ ಮಾಡಕ್ಕೆ ಹೋಗೋದಿಲ್ಲ. ಒಂದು ಉದಾಹರಣೆ ಅನ್ನೋದೇ ಸಿಂಪಲ್ ಕಾಮನ್ ಸೆನ್ಸ್. ಮನೆ ತುಂಬ ಗಾಳಿ ಬೆಳಕು ಬರಲಿ ಅಂತ ಎಷ್ಟೋ ಟಿವಿಗಳಲ್ಲಿ ಮನೆಗಳಲ್ಲಿ ತೋರಿಸ್ತಾರೆ. ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಲ್ಲ. ನಾವು ಇಲ್ಲಿಂದ ಇಲ್ಲಿ ಗಾಜು ಹಾಕ್ಬಿಟ್ಟಿದ್ದೀವಿ, ಸೂರ್ಯನ ಕಿರಣ ಹಂಗೆ ಹೊಡೆದು ಬಿಡುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಫೀಲಿಂಗ್ ಬರುತ್ತೆ ಅಂತಾರೆ. ಸೂರ್ಯನ ಕಿರಣ ಹೊಡೆದ್ರೆ ಸರಿ, ಇನ್ಯಾರಾದ್ರೂ ಗಾಜು ಹೊಡೆದ್ರೆ ಕಳ್ಳ ಬಂದು. ಮತ್ತೆ ಇನ್ನೊಂದು ಕಡೆ ಏನು ಮಾಡ್ತಾರೆ ಅಂದರೆ ಬೆಡ್ರೂಮಲ್ಲಿ ಈ ಸ್ಲೋಪ್ ರೂಫಿಂಗ್ ಹಾಕ್ತಾರೆ, ಟ್ರಯಾಂಗಲ್ ಥರ ರೂಫಿಂಗ್. ಹೌದು, ಅದು ಬಹಳ ಕೆಟ್ಟದ್ದು. ಅದು ಆತರ ಇಟ್ ಶುಡ್ ಬಿ ರೆಕ್ಟ್ಯಾಂಗಲ್. ನೀವು ಯಾರು ಎಷ್ಟೇ ಹೇಳಿದ್ರು ಮಂಡಲಾಕಾರ ಅಂತ ಹೇಳ್ತೀವಿ ನಾವು. ನೀವು ಹೊರಗಡೆ ಏನಾದರೂ ಡಿಸೈನ್ಸ್ ಮಾಡ್ಬೋದು, ಒಳಗಡೆ ಫ್ಲಾಟ್ ಆಗಿರ್ಬೇಕು. ಈಗ ಮನೇಲಿ ಸ್ಪ್ಲಿಟ್ ಲೆವೆಲ್ಸ್ ಮಾಡ್ತಾರೆ ನೋಡಿ. ಈಗ ಸೌತ್ ವೆಸ್ಟ್ ರೂಮಲ್ಲಿ ಹೈಟ್ ಮಾಡಿಬಿಟ್ಟು ಇನ್ನು ನಾರ್ತ್ ಕಡೆ ಸ್ವಲ್ಪ ಡೌನ್ ಮಾಡ್ಕೊಂಬರ್ತಾರೆ ನೋಡಿ. ವಾಸ್ತು ಪ್ರಕಾರ ಅಂತ ಅನ್ಕೊಂಡು ಮನೆ ಒಳಗೆ ಸ್ಪ್ಲಿಟ್ ಲೆವೆಲ್ಸ್ ಇರಬಾರ್ದು. ಆ ರೀತಿ ಆದರೆ ಅವ್ರ ಪ್ರೊಫೆಷನಲ್ ಲೈಫ್ ಪೂರ್ತಿ ರೈಸ್ ಆಗಲ್ಲ. ಅವರು ಸೌತ್ ವೆಸ್ಟ್ ರೂಮಲ್ಲೇ ಕೂತಿದ್ರು, ಅದು ಎಲಿವೇಟ್ ಆಗಿದ್ರು ರೂಮು. ಯಾವಾಗಲೂ ಅವ್ರಿಗೆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅವ್ರಿಗೆ ಫಲ ಸರಿಯಾಗಿ ಬರೋದಿಲ್ಲ, ಟೋಟ್ಲಿ ಡಿಸ್ಸ್ಯಾಟಿಸ್ಫೈಡ್ ಲಾಟ್ ಅಂತ. ಅದಕ್ಕೆ ವಾಸ್ತು ನಾವು ಸರಿಯಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕಾಗತ್ತೆ. ಏನೇನೋ ವಿಚಿತ್ರವಾಗಿ ಮಾಡ್ತಾರೆ ಅದು ಬೇರೆ ವಿಷಯ. ಈ ರೀತಿಯ ಮನೆ ಬದಲಾವಣೆ ಮಾಡಿದಾಗ ಅಂದರೆ ಇನ್ನು ಸ್ವಲ್ಪ ದೊಡ್ಡ ಮನೆಗೆ ಹೋಗೋಣ, ಇಲ್ಲಿ ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಅಲ್ಲಿ ಸ್ವಲ್ಪ ನಾವು ಪ್ರೆಸ್ಟೀಜು, 2 ಬೆಡ್ರೂಮ್ 4 ರೂಮ್ ಹೋಗೋಣ, ಯಾರೋ ಮನೆಗೆ ಬಂದಾಗ ನಾವು ತೋರಿಸ್ಕೋಬೇಕಲ್ಲ. ಹೋದಾಗ ಆ ಮನೆಯಲ್ಲಿ ಕುಬೇರ್ ಮೂಲೆನೇ ಇಲ್ಲದೇ ಇದ್ರೆ ಕೆಲವರು ಏನಾಗುತ್ತೆ ಅಂದರೆ ಆರ್ಕಿಟೆಕ್ಚರಲ್ ಪರ್ಪಸಸ್ಗೋಸ್ಕರ ಈ ಝೆಡ್ ಶೇಪ್ ಅಥವಾ ಎಲ್ ಶೇಪಲ್ಲಿ ಮಾಡಿರ್ತಾರೆ. ಸೊ ಆ ರೆಡ್ ಅಲ್ಲಿ ದೇರ್ ಇಸ್ ನೋ ಪಾಯಿಂಟ್ ದೇರ್, ನೋ ರೂಮ್ ದೇರ್ ಅಲ್ಲಿ. ಸೌತ್ ವೆಸ್ಟ್ ಇಸ್ ಟೋಟ್ಲಿ ಎಂಪ್ಟಿ. ಅದು ಬ್ಯಾಕ್ ಯಾರ್ಡ್ ಅಲ್ಲಿ ಒಂದು ಫೌಂಟೇನ್ ಬೇರೆ ಹಾಕ್ಬಿಡ್ತಾರೆ ತೊಗೊಂಡೋಗ್ಬಿಟ್ಟು. ಸೊ ಯಾವ ಮನೇಲಿ ಆ ಥರ ಕುಬೇರ್ ಮೂಲೆನೆ ಇಲ್ದಿದ್ರೆ ಅಂತ ಮನೆಗೆ ಹೋದ 1 ಅಥವಾ 2 ತಿಂಗಳಲ್ಲಿ ಅನಾಹುತ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅನಾಹುತ ಅಂದ್ರೆ ಏನು? ಪ್ರೊಫೆಷನಲ್ ಕೊಲ್ಯಾಪ್ಸ್. ಅದಾಗೆ ಆಗುತ್ತೆ. ಮತ್ತೆ ಇನ್ನೊಂದು, ನೌಕರಿಯಲ್ಲಿರೋರು ಕೆಲಸ ಕೊಳ್ಕೋಬಹುದು ಇಂಥ ಮನೆಗೆ ಹೋದಾಗ, ಅಥವಾ ಬಿಸ್ನೆಸ್ ಮಾಡೋರಿಗೆ ಸಡನ್ ಆಗಿ ಲಾಸ್ ಆಗ್ಬೋದು, ಬಿಸ್ನೆಸ್ ಕ್ಲೋಸ್ ಆಗ್ಬಿಡ್ಬೋದು. ಸೌತ್ ವೆಸ್ಟ್ ರೂಮ್ ಇಲ್ಲ ಅಂತ ನಾವು ಹೋದ್ರೆ ಮಿಕ್ಕಿದ್ದು ಎಷ್ಟೇ ಶೃಂಗಾರ ಮಾಡ್ಕೊಂಡು ಹೋದ್ರು ಮನುಷ್ಯನ ಕಾಲು ಇಲ್ದಿರೋ ಥರ. ಸೌತ್ ವೆಸ್ಟ್ ಬಂದು ವಾಸ್ತು ಪುರುಷನಲ್ಲಿ ಕಾಲುಗಳನ್ನ ಸೂಚಿಸುತ್ತೆ. ಮನುಷ್ಯನ ಕಾಲಿಲ್ಲ ಅಂದ್ರೆ ಏನಾಗುತ್ತೆ? ಅದಕ್ಕೆ ನಾವು ವಾಸ್ತು ಪುರುಷ ಅಂತ ಡಯಾಗ್ರಾಮ್ ಬರಿತೀವಿ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ನಾರ್ತ್ ಎಷ್ಟಕ್ಕೆ ತಲೆ ಇಡ್ತೀವಿ, ಆದ್ರೆ ಮನುಷ್ಯನ ಮುಖ ENT ಏರಿಯಾ ನಮ್ದು ಅದು ಅಂತ. ಉಸಿರಾಡಕ್ಕಾಗ್ಲಿಲ್ಲ ಅಂದ್ರೆ ಏನಂತ. ಸೊ ಈ ರೀತಿಯಲ್ಲಿ ಕೆಲವು ಸಿಂಪಲ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಆಗ್ಬೋದು ಗುರುಗಳೇ, ಯಾಕಿಷ್ಟು ಸಮಸ್ಯೆ ಬರ್ತಾ ಇದೆ, ಯಾಕಿಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಅಂತ ಯೋಚನೆ ಮಾಡ್ತಿರ್ತೀವಿ ಅಷ್ಟೇ. ಆದರೆ ಮನೆಯಲ್ಲೇ ಅದಕ್ಕೆ ಪರಿಹಾರ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಿರಲ್ಲ. ಯಾವ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸ್ಬೇಕು, ಯಾವ ಟೈಮ್ನಲ್ಲಿ ನಮ್ಮ ಜಾತಕದ ಪ್ರಕಾರ ನಮಗೆ ಏನು ಸೂಚನೆ ಬರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಇಂಥ ವಿಷಯಗಳನ್ನು ತಿಳಿಸ್ತಾರೆ ಮತ್ತೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಯಕವೇ ಕೈಲಾಸ ಅಂತೀವಿ, ನಮ್ಮ ಇಡೀ ಜೀವನವನ್ನ ದುಡಿಮೆಗಾಗಿ ಮುಡಿಪಾಗಿಟ್ಟಿರ್ತೀವಿ. ಆದರೆ ಒಮ್ಮೆಲೆಗೆ ಅಷ್ಟೂ ನಮ್ಮ ಶ್ರಮ ವ್ಯರ್ಥ ಆಯಿತು ಅಂದರೆ ಬಹಳ ಬೇಸರ ಆಗುತ್ತೆ. ಆದರೆ ಅಂಥ ಪರಿಸ್ಥಿತಿ ಬಂದಾಗ ಅದರಿಂದ ನಾವು ಪಾರಾಗಬಹುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಗಳೇ. ಮನೆ ಬಗ್ಗೆ ಮಾತಾಡ್ತಿದ್ವಿ, ಮನೆಯ ಒಂದು ವಾಸ್ತು ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ, ಯಾವ ರೀತಿ ಇದ್ರೆ ಅಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ. ಸೊ ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ಇನ್ನು ಯಾವ್ಯಾವ ರೀತಿ ನಾವು ಯಾವ್ಯಾವ ವಿಷಯಗಳನ್ನು ತಿಳ್ಕೋಬೇಕಾಗತ್ತೆ? ಈ ಕೆಲವರು ಏನು ಮಾಡ್ತಾರೆ ಅಂದರೆ ನೋಡಿ, ಇವರಲ್ಲಿ ಮನೆ ವಾಸ್ತು ಪ್ರಕಾರ ಇದೆ, 100% ವಾಸ್ತು. ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮು, ಸೌತ್ ಈಸ್ಟಲ್ಲಿ ಕಿಚನ್ನು, ನಾರ್ತ್ ಈಸ್ಟಲ್ಲಿ ಲಿವಿಂಗ್ ಏರಿಯಾ, ಮಧ್ಯ ಉತ್ತರದಲ್ಲಿ ದೇವರ ಮನೆ, ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟು, ಕಾಂಪೌಂಡು, ಎಲ್ಲನೂ ಪಕ್ಕ ಇದೆ, ಸಂಪ್ ಇದೆ, ನಾರ್ತ್ ಈಸ್ಟ್ ಎಲ್ಲ ಇದೆ.
ಆದರೆ ನಮಗೆ ಆ ಮನೆಗೆ ಬಂದಾಗಿಂದ ಏಳ್ಗೆನೇ ಇಲ್ಲ ಅಂತಾರೆ. ಸೊ ಅಂಥ ಮನೆಗಳು ಪ್ಲ್ಯಾನ್ನ ನೋಡಿದಾಗ ಅಥವಾ ಅವ್ರ ಮನೆಗೆ ಹೋದಾಗ ಏನಾಗಿರುತ್ತೆ ಅಂದರೆ, ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಇರುತ್ತೆ, ಬಟ್ ಬೆಡ್ರೂಮಲ್ಲಿ ಭಾಳ ಸಿಂಪಲ್ ಮಿಸ್ಟೇಕ್ ಒಂದು ಏನು ಮಾಡಿರ್ತಾರೆ ಅಂದರೆ, ಆ ಬೆಡ್ರೂಮಲ್ಲಿ ನಾರ್ತ್ ವೆಸ್ಟಲ್ಲಿ ನಾರ್ತ್ ಗೋಡೆ ಮೇಲೆ ದೊಡ್ಡದೊಂದು ಕನ್ನಡಿ ಹಾಕ್ಬಿಟ್ಟಿರ್ತಾರೆ. ಆ ಕನ್ನಡಿ ಹಾಕಿದಾಗ ದರ್ಪಣಗಳು ಅಂತ ನಾವು ವಾಸ್ತು ಉಪಯೋಗಿಸ್ತೀವಿ. ಆ ಕನ್ನಡಿ ಹಾಕಿದಾಗ ಏನಾಗುತ್ತೆ ಅಂದರೆ, ಒಂದು ಆರ್ಟಿಫಿಷಿಯಲ್ ಡಿಪ್ರೆಷನ್ ಅಂತ ಕ್ರಿಯೇಟ್ ಆಗುತ್ತೆ. ಡೆಪ್ತ್ ನಾರ್ತ್ ವೆಸ್ಟ್ ಡೆಪ್ತ್ ಕ್ರಿಯೇಟ್ ಆದ್ರೆ ಅಂದರೆ ಮನೆ ಒಡೆತಿಗೆ ಶುಗರ್ ಬರೋದು ಗ್ಯಾರಂಟಿ. ಈವನ್ ಇಫ್ ಇಟ್ ಇಸ್ ಅ ಮಿರರ್ ಅದು ಬರುತ್ತೆ, ಇಟ್ ಕ್ರಿಯೇಟ್ಸ್ ಅನ್ ಇಲ್ಯೂಷನ್. ಮತ್ತು ಇನ್ನೊಂದು, ನಾರ್ತ್ ವೆಸ್ಟಲ್ಲಿ ನೀವು ಅಲ್ಲಿ ದೋಷ ಕ್ರಿಯೇಟ್ ಮಾಡಿದ್ರೆ ಆ ಸೌತ್ ವೆಸ್ಟ್ ರೂಮ್ ಸ್ಟ್ರೆಂಗ್ತ್ ಎಲ್ಲ ಕುಸಿತ ಆಗ್ಬಿಡುತ್ತೆ, ಬಕೆಟ್ಗೆ ತೂತ್ ಹೊಡೆದಂಗೆ ಫುಲ್ ಯಾವುದು ನಿಲ್ಲಲ್ಲ. ಜೊತೆಯಲ್ಲಿ ಏನಾಗುತ್ತೆ ಅಂದರೆ, ಆ ಸೌತ್ ವೆಸ್ಟ್ಗೆ ಯಾವಾಗ ಸ್ಟ್ರೆಂಗ್ತ್ ಹೊರತಾಗುತ್ತೋ ನಾರ್ತ್ ವೆಸ್ಟ್ ದೋಷದಿಂದ ಆ ಮನೆಯಲ್ಲಿ ಮಕ್ಕಳು ಸರಿಯಾಗಿರಲ್ಲ, ಹೆಂಡತಿ ಆರೋಗ್ಯ ಚೆನ್ನಾಗಿರಲ್ಲ, ಮತ್ತು ದುಡ್ಡು ಎಷ್ಟು ಬಂದರೂ ಉಳಿಯೋದಿಲ್ಲ, ದುಡ್ಡು ಬರೋದು ನಿಂತೋಗ್ಬಿಡುತ್ತೆ. ಓಕೆ, ಸೊ ಅದನ್ನೆಲ್ಲ ನಾವು ಕೆಲವು ಚಿಕ್ಕದಾಗ ಕೆಲವು ನೋಡ್ಕೋಬೇಕು. ಅದಕ್ಕೆ ಅಂತ ಮನೆಗಳಿಗೆ ಹೋದಾಗ ನಾನು ವಾಸ್ತುಗಿಸ್ತು ಮಾಡಿದಾಗ ಅವನ್ನ ನಾನು ರೆಕಮೆಂಡ್ ಮಾಡ್ತೀನಿ, ಇಲ್ಲ ಶೋ ಆಗಿ ಇದು ನಮ್ಮ ತಾತನವ್ರು ಕೊಟ್ಟಿದ್ದು ಮಿರರ್ ಅಂತ ಹೆಂಗಂತಾರೆ, ಬೇರೆ ಕಡೆ ಇಡಬಹುದು, ಇಲ್ಲ ಬೇರೆ ಕಡೆ ಇಡೋ ಜಾಗ ಇರಲ್ಲ, ಯಾರಿಗಾದ್ರೂ ದಾನ ಮಾಡಿಬಿಡಿ ಅಂತ. ಆದರೆ ಗುರುಗಳೇ, ಈಗ ನೀವು ತಿಳಿದಿರೋಂಥವ್ರು ಹೇಳ್ತಾರೆ, ಅದನ್ನು ಕಂಡು ಹಿಡಿತಾರೆ, ಓಕೆ. ಈಗ ನಮಗೆ ಕೆಲವೊಮ್ಮೆ ಗೊತ್ತೇ ಆಗದೆ ಇವಾಗ ಇಂಥ ವಿಷಯ ನಡೆದೋಗಿರುತ್ತೆ, ಬಟ್ ಯಾರೂ ಹೇಳಿರಲ್ಲ ನಮ್ಗೆ ಅದನ್ನು. ಆಗ ನಾವು ಸಿಂಪಲ್ ಆಗಿ ಇರೋದ್ರಲ್ಲೇ ಒಂದು ರೆಮಿಡಿ ಮಾಡಬೇಕು ಅಂದ್ರೆ ಏನ್ ಮಾಡ್ಕೋಬೇಕಾಗತ್ತೆ? ಕೆಲವೇನು ಗೊತ್ತಾ, ಇದು ನಾವು ಹಣೆ ಬರ ಅಂತ ಹೇಳೋದು, ಹಣೆ ಬರ ಬಹಳ ಕೆಟ್ಟೋಗಿದ್ರೆ ಇದು ನಮಗೆ ತೋಚೋದಿಲ್ಲ, ಸರಿಯಾಗಿ ಅಡ್ವೈಸ್ ಮಾಡೋರು ಬರೋದಿಲ್ಲ. ಹೌದು, ನಿಜ. ಇವಾಗ ವಾಸ್ತು ಅಂತ ಬರ್ತಾರೆ, ನೀವು ಹೇಳಿದಾಗ ಇಂಥ ವಿಷಯಗಳು ಅವ್ರಿಗೆ ಗೊತ್ತೇ ಇರೋದಿಲ್ಲ, ಅದನ್ನು ಅವರು ಕೂಡ ಕನ್ಸಿಡರ್ ಮಾಡಿರೋದಿಲ್ಲ. ಆಗ ಒಂದೇ ದಾರಿ ಏನು ಅಂದರೆ, ನಮ್ಮ ಮನಸ್ಸಿನ ಸ್ಥಿತಿ ಬದಲಾವಣೆ ಮಾಡಿಕೊಂಡು ಭಗವದ್ಗೀತೆ 2nd ಅಧ್ಯಾಯ 14th ಅಧ್ಯಾಯ ಓದ್ತಾ ಸ್ವಲ್ಪ ನಾವು ಫಿಲಾಸಫಿಕಲ್ ಥಾಟ್ ವೇ ಬಿಟ್ಕೊಂಡು ಕೂತಿರ್ಬೇಕಷ್ಟೇ. ಬಟ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇಂಪ್ರೂವ್ ಆಗಲ್ಲ ಅದರಿಂದ. ಮೆಟೀರಿಯಲಿಸ್ಟಿಕ್ ಥಿಂಗ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಇವಾಗ ಮಕ್ಕಳಿಗೆ ಸ್ಕೂಲ್ ಕಟ್ಟು, ಸ್ಕೂಲ್ ಫೀಸ್ ಕಟ್ಟಬೇಕು, ನೀವು ಮನೆ ಟ್ಯಾಕ್ಸ್ ಕಟ್ಟಬೇಕು, ಕಾರಿಗೆ ಪೆಟ್ರೋಲ್ ಬೇಕು, ಬೇಕೇ ಬೇಕು ಕೆಲವೆಲ್ಲ. ಸಿ, ಅದಕ್ಕೆ ಹೇಳೋದು, ಮನಿ ಇಸ್ ನಾಟ್ ಅ ಲಕ್ಸುರಿ, ಇಟ್ಸ್ ಅ ನೆಸೆಸಿಟಿ ಅಂತ. ಅದು ಬೇಕೇ ಬೇಕು ಅಂತ. ಅದಕ್ಕೆ ಈವನ್ ಮೋಸ್ಟ್ ಫೇಮಸ್ ಗಾಡ್ ಮೆನ್ ಅಲ್ಲ, ಮನಿ ಇಲ್ಲದೆ ಇರಲ್ಲ ನೋಡಿ ಇವಾಗ ಅದರಲ್ಲಿ. ಅದಕ್ಕೆ ಅದೊಂದು ಕಾರಣ ಆಗತ್ತೆ. ಅವಾಗ ಆ ಮಿರರ್ ತೆಗಿಬೇಕಷ್ಟೇ, ತೆಗೆದುಬಿಟ್ಟು ಮನೇಲಿ ಜಾಗ ಇಲ್ಲ ಅಂದರೆ, ಇವಾಗ ಅಲ್ಲಿ ಯಾವುದೋ ಬಾಂಬ್ ಇದೆ ಅಂದರೆ ಜಾಗ ಇಲ್ಲ, ನಾವು ತಲೆ ಮೇಲೆ ಇಟ್ಕೊಳ್ಬೋದು, ಬಿಸಾಕ್ಬೇಕಷ್ಟೇ, ಯಾರಿಗೂ ಕೊಟ್ಬಿಡ್ಬೇಕಷ್ಟೇ ಆ ರೀತಿಯಲ್ಲಿ. ಮತ್ತು ಇನ್ನೊಂದು ಭಾಳ ಮುಖ್ಯ ಏನಾಗುತ್ತೆ ಅಂದರೆ, ಆ ಸೌತ್ ವೆಸ್ಟ್ ರೂಮಲ್ಲಿ ಮಂಚ ಹಾಕ್ಕೊಂಡಿರ್ತಾರೆ ನೋಡಿ. ನಮ್ಮಲ್ಲಿ ಸಾಧಾರಣವಾಗಿ ರೆಕಮೆಂಡ್ ಮಾಡೋದು ಹಲಗೆ ಮಂಚ ಮಾತ್ರ ಹಾಕೋಬೇಕು, ಕಬ್ಬಿಣದ ಹಾಕೋಬಾರ್ದು, ಮತ್ತು ಕರಾಪರ ಅಂತ ಸೌಂಡ್ಗಳು ಬರಬಾರ್ದು ಅಂತ. ಓಕೆ ಓಕೆ. ಸ್ಕ್ವೀಕಿಂಗ್ ನಾಯ್ಸಸ್ ಬರಬಾರ್ದು ಅಂತ. ಓಕೆ. ಮಂಚದಲ್ಲಿ ಭಾಳ ಕ್ರ್ಯಾಕ್ಸ್ ಎಲ್ಲ ಇದ್ರೆ, ಯಾವುದೋ ಒಂದು ಓಬೇರಾಯನ ಕಲದ ಮಂಚ ಹಾಕೊಂಡು ಅದ್ರ ಮೇಲೆ ಹಾಸಿಗೆನೂ ಒಳ್ಳೆ ಕಲ್ಲು ರಟ್ ಥರ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ, 25 ವರ್ಷದ ಹಾಸಿಗೆ. ಓಕೆ. ಅವ್ರಿಗೂ ಪ್ರೊಫೆಷ್ನಲ್ ಕೊಲ್ಯಾಪ್ಸ್ ಆಗುತ್ತೆ. ಓ ಮೈ ಗಾಡ್. ಸೊ ನಾವು ಮಲಗೋದಕ್ಕೂ ಅದಕ್ಕೂ ಒಂದು ಕನೆಕ್ಷನ್ ಇದೆ. ಓಕೆ. ಅದಕ್ಕೆ ಅದನ್ನು ನಾವು ಸರ್ಪ ಏನಾಗುತ್ತೆ ಅಂದರೆ, ನೀವು ಆ ಥರ ಮಂಚದ ಮೇಲೆ ಮಲಗಿದಾಗ ನಿಮಗೆ ನಿದ್ದೆ ಬರಲ್ಲ. ನಿಮ್ಮ ನಿದ್ದೆ ಬರಲಿಲ್ಲ ಅಂದರೆ ಬೆಳಗ್ಗೆ ಇದ್ದಾಗ ನಿಮ್ಮ ಸುತ್ತಲೂ ಎಲೆಕ್ಟ್ರಿಕಲ್ ಫೀಲ್ಡ್ಸು ಚೇಂಜ್ ಆಗುತ್ತೆ. ನಿಮ್ಮ ಸುತ್ತಲೂ ಎಲೆಕ್ಟ್ರಿಕಲ್ ಫೀಲ್ಡ್ಸ್ ಚೇಂಜ್ ಆದಾಗ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಸು ಬದಲಾವಣೆ ಆಗುತ್ತೆ. ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಸ್ ಬದಲಾವಣೆ ಆದರೆ ನೀವು ತಪ್ಪು ನಿರ್ಧಾರ ತೊಗೊಳ್ತೀರ. ಸೊ ಒಂದಕ್ಕೊಂದು ಇಂಟರ್ರಿಲೇಟೆಡ್. ಡೆಫಿನೆಟ್ಲಿ. ಅದನ್ನು ಮಾಡ್ಕೋಬೇಕು. ಇನ್ನು ಕುಬೇರ್ ಮೂಲೆಯಲ್ಲಿ ಎಲ್ಲ ಸರಿಯಾಗಿದ್ದು ರೂಮಲ್ಲೇ ಇದ್ದು, ಆ ರೂಮ್ಗೆ ಅವ್ರು ಏನು ಮಾಡ್ತಾರೆ, ಅಟ್ಯಾಚ್ ಟಾಯ್ಲೆಟ್ ಇರ್ತಾರೆ ಕೆಲವರು. ಹೌದು. ಅದು ಸೌತ್ ವೆಸ್ಟ್ ಆಫ್ ದಿ ಸೌತ್ ವೆಸ್ಟ್ ರೂಮ್ ಇಟ್ಟಿರ್ತಾರೆ. ಓಕೆ. ಇಲ್ಲ ಕಾಂಪೌಂಡಲ್ಲಿ ಸೌತ್ ವೆಸ್ಟಲ್ಲಿ ಕುಬೇರ್ ಮೂಲೆಯಲ್ಲಿ ಟಾಯ್ಲೆಟ್ ಇಟ್ಟಿರ್ತಾರೆ. ಅಂತ ಮನೇಲಿ ಇರೋವಂಥವ್ರಿಗೂ ಇದೇ ಗತಿ ಆಗ್ಬೋದು, ಪ್ರೊಫೆಷ್ನಲ್ ಕೊಲ್ಯಾಪ್ಸ್ ಖಂಡಿತ ಆಗುತ್ತೆ. ಅವ್ರು CEO ಆಗಿದ್ರು ಆಮೇಲೆ ಕ್ಲರ್ಕ್ ಆಗಿಬಿಡ್ತಾರೆ, ಆ ಥರ ಪರಿಸ್ಥಿತಿ ಬರುತ್ತೆ. ಓಕೆ. ಮತ್ತು ಹಾಗೇನೆ ಹೊಸ ಮನೆ ಅಥವಾ ಫ್ಲ್ಯಾಟ್ ಹೋದಾಗ, ಆ ಮನೆ ಅಥವಾ ಫ್ಲ್ಯಾಟ್ ಈಶಾನ್ಯ ಭಾಗದಲ್ಲಿ, ಇವಾಗ ಏನಾಗುತ್ತೆ ಅಂದರೆ ಕೆಲವು ಫ್ಲ್ಯಾಟ್ಸಲ್ಲಿ ಭಾಳ ಹೈ ಎಂಡ್ ಫ್ಲ್ಯಾಟ್ಸ್ ಹೋಗ್ತಾರೆ ನೋಡಿ ಅಪಾರ್ಟ್ಮೆಂಟ್ಸ್, ಆ ಫ್ಲ್ಯಾಟು ಯಾರು ಕಟ್ಸಿರ್ತಾರೆ ಅಪಾರ್ಟ್ಮೆಂಟ್ಸು, ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲೊಂದು ಇವಾಗ ಒಂದು ಕಮ್ಯುನಿಟಿ ಹಾಲು, ಒಂದು ಮೆಡಿಟೇಷನ್ ರೂಮು, ಒಂದು ಸ್ಪೋರ್ಟ್ಸ್ಗೆ ಜಿಮ್ ಎಲ್ಲ ಇಟ್ಟಿರ್ತಾರಲ್ವ, ಒಂದು ಕಡೆ ಸ್ಮಾಲ್ ಟೆಂಪಲ್ ಇಟ್ಟಿರ್ತಾರೆ, ಸಾಧಾರಣ ಗಣೇಶನ ಒಂದು ಇಟ್ಟಿರ್ತಾರೆ ಅಲ್ಲಿ, ಅದು ಈಶಾನ್ಯ ಭಾಗದಲ್ಲಿ ಇಟ್ಟಿರ್ತಾರೆ ಸಾಧಾರಣ, ಅಥವಾ ಸೌತ್ ವೆಸ್ಟಲ್ಲಿ ಇಟ್ಟಿರ್ತಾರೆ. ಯಾರಾದರೂ ಹೊಸ ಫ್ಲ್ಯಾಟ್ಗೆ ಹೋದಾಗ ಅವ್ರ ಮನೆ ಬಾಲ್ಕನಿ ಹತ್ರ ಬಂದಾಗ, ಸಪೋಸ್ ಅವರು ನಾರ್ತ್ ಈಸ್ಟ್ ಫೇಸಿಂಗ್ ಫ್ಲ್ಯಾಟ್ ಆಗಿದ್ರೆ, ಆ ನಾರ್ತ್ ಈಸ್ಟ್ಗೇನೆ ಆ ಬಾಲ್ಕನಿಯಿಂದ ಒಂದು ಅವ್ರದ್ದು ಒಳಗಿರೋಂಥದ್ದೊಂದು ಗುಡಿ ಕಾಣಿಸ್ತು ಅಂತ ಇಟ್ಕೊಳ್ಳಿ. ಓಕೆ. ದಿನಲ್ಲ ದರ್ಶನ ಮಾಡ್ತಾರೆ ಅಂತ, ಅವರು ಕುಸಿತ ಗ್ಯಾರಂಟಿ. ಅಯ್ಯೋ, ಅದಕ್ಕೆ ಹೇಳೋದು ದೇವರು ಅಂತ ಕಣ್ಣು ಮುಚ್ಕೊಂಡು ಮಾಡ್ಕೋಬಹುದು. ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೊಂಡ್ಬಿಡ್ತೀವಿ, ನಮ್ಮ ಮನೆಯಿಂದಲೇ ದೇವಸ್ಥಾನ ಕಾಣುತ್ತೆ. ಅಲ್ಲಿ ದೇಗುಲ ಇದ್ರೆ ವಾಸ್ತು ಪ್ರಕಾರ, ಫಾರ್ ಎಕ್ಸಾಂಪಲ್ ನೋಡಿ, ಮನೆಗಳ ಮುಂದೆ ದೇಗುಲ ಇರಬಾರದು. ಓಹೋಹೋ. ಮನೆಗಳ ಮುಂದೆ ಪೊಲೀಸ್ ಸ್ಟೇಷನ್ ಇರಬಾರದು, ಮನೆಗಳ ಮುಂದೆ ಆಸ್ಪತ್ರೆ ಇರಬಾರದು,
ಮನೆಗಳ ಮುಂದೆ ಲಿಕ್ಕರ್ ಶಾಪ್ಸ್ ಇರಬಾರ್ದು, ಕೆಲವೆಲ್ಲ ರೂಲ್ಸ್ ಇದೆ ಆ ರೀತಿಯಲ್ಲಿ. ಏನಾಗುತ್ತೆ ಗುರುಗಳು, ಆ ರೀತಿ ಇದ್ರೆ ಇರಬಾರ್ದು, ಆ ನೆಗೆಟಿವ್ ವೈಬ್ರೇಷನ್ಸ್ ನಮ್ಮ ಹೊಡೆಯುತ್ತದ್ದು. ಓಕೆ, ಅಲ್ಲಿದೆಲ್ಲ ನಮಗೆ. ಮತ್ತೆ ದೇವಸ್ಥಾನ ಯಾಕೆ ಇರಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳ್ತಾರೆ. ನೀವು ದೇವಸ್ಥಾನನ ಬಹಳ ಕಾಮನ್ ಆಗಿ ನೋಡಕ್ಕೆ ಶುರು ಮಾಡ್ತೀರ, ಎವ್ರಿ ಮೂಮೆಂಟ್ ಆಫ್ ಯುವರ್ಸ್ ನೀವು ನೋಡಕ್ಕೆ ಶುರು ಮಾಡ್ತೀರ. ದೇವರಿಗೇನೋ ನಿರ್ದಿಷ್ಟ ಸಮಯ ಮತ್ತು ನಿರ್ದಿಷ್ಟ ಸ್ಥಳ ಅಂತ ಇಟ್ಕೊಂಡಿರ್ತೀವಿ. ಇವಾಗ ನಾವು ನಮ್ಮ ನರೇಂದ್ರ ಮೋದಿಯವರು ದಿನಾಲು ನಿಮ್ಮ ಮನೆ ಮುಂದೆ ಓಡಾಡ್ತಾ ಇದ್ರೆ ನಡ್ಕೊಂಡು ಬೆಲೆ ಇರಲ್ಲ, ಬೆಲೆ ಕೊಟ್ಕೋತ್ ನೋಡಿ, ಅವ್ರು ಎಲ್ಲಿರಬೇಕು ಅಲ್ಲಿರಬೇಕು. ಹಾಗೆ ದೇವ್ರಿಗೊಂದು ಸ್ಥಾನ ಅಂತ ಇರುತ್ತೆ. ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ಆ ದೇವಸ್ಥಾನಕ್ಕೆ ಬರ್ತಾರೆ ನೋಡಿ, ನೂರಾರು ಜನ ಏನೇನೋ ಕಷ್ಟಗಳು ಹೇಳ್ಕೊಂಡು ಬರ್ತಾರಲ್ಲ, ಆ ಕಷ್ಟಗಳಲ್ಲಿ ನಿಮ್ಗೆ 30% ಪಾಲು ಬರುತ್ತೆ. ಅದಕ್ಕೆ ಮನೆ ಎದುರುಗಡೆ ದೇವಸ್ಥಾನ ಇರಬಾರ್ದು ಅಂತ ಹೇಳಿದ್ರು. ಸೊ ಈ ಫ್ಲ್ಯಾಟ್ಸಲ್ಲಿ ಅವರು ಅವ್ರ ಈಶಾನ್ಯ ಭಾಗದಲ್ಲಿ ಒಂದು ದೇಗುಲ ಅಂತ ಕಾಣಿಸಿದ್ರೆ ದೇ ವಿಲ್ ಕೊಲ್ಯಾಪ್ಸ್. ಈಗ ಒಂದು ವೇಳೆ ಆ ರೀತಿ ಇದ್ರೆ ದೇವಸ್ಥಾನ ಅಥವಾ ಆಸ್ಪತ್ರೆ ಇದ್ರೆ ಅಂತವ್ರಿಗೆ ಏನು ಪರಿಹಾರ ಸೂಚಿಸ್ತೀವಿ? ಅವಾಗ ಏನು ಮಾಡ್ಕೊಂಡ್ರೆ ನಾವು ದೇವಸ್ಥಾನದ ತೆಗೆಯೋಕ್ಕಾಗಲ್ಲ, ತೆಗೀಲೋಬಾರ್ದು. ಅದಕ್ಕೆ ಅವ್ರು ಏನು ಮಾಡಿದ್ರೆ ನಾರ್ತ್ ಈಸ್ಟ್ನ ಸ್ವಲ್ಪ ಸೀಲ್ ಮಾಡ್ಕೋಬೇಕಾಗತ್ತೆ, ಒಂದು 30% ಕಡಿಮೆ ಆಗ್ಬೋದು. ಬಟ್ ಅಗೇನ್ ಏನಾಗುತ್ತೆ, ನಿಮಗೆ ಗಾಳಿ ಬರಲ್ಲ, ಬೆಳಕು ಬರಲ್ಲ, 24 ಗಂಟೆ AC ಹಾಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಮೇ ಬಿ 20-30% ಮೇಲೆ ಆಗಲ್ಲ, ಬಿಕಾಸ್ ಅಷ್ಟೇ ಅದ್ರ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್. ಅದಕ್ಕೆ ನಾವು ನೋಡಕ್ಕೆ ಹೋದಾಗ ನಾನು ಎಷ್ಟೋ ಬಿಲ್ಡರ್ಸ್ಗೂ ಹೇಳ್ತೀನಿ, ನೀವು ಸುಮ್ಮನೆ ಬ್ಲಾಕ್ಸಲ್ಲಿ ದೇವಸ್ಥಾನಗಳು ಕಟ್ಸಕ್ಕೆ ಹೋಗಬೇಡಿ. ನೀವು ಕಟ್ಸ್ಬೇಕು ಅಂತಿದ್ರೆ ಎಲ್ಲಾದರೂ ಒಂದು ಮಿಡ್ ನಾರ್ತಲ್ಲಿ ಡಿಸ್ಟೆನ್ಸ್ ಒಂದು 40-50 feet ಡಿಸ್ಟೆನ್ಸ್ ಇದ್ದರೆ ಅದಕ್ಕೊಂದು ಹೈ ವಾಲ್ ಹಾಕ್ಬಿಟ್ಟು, ದೇವಸ್ಥಾನ ಕಾಣಿಸ್ತಾನಂಗೆ ಹೈ ವಾಲ್ 10 feet ವಾಲ್ ಹಾಕ್ಬಿಟ್ಟು ಚಿಕ್ಕದಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಇಷ್ಟೇ ಸೈಟ್ಗಳಲ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ರು ನೋಡಿ. ಹೌದು ಹೌದು, ಅದೊಂದು ತಪ್ಪಾಗತ್ತೆ. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ನೋಡಿ, ಇವತ್ತು ನಾನು ವೀಕ್ಷಕರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದರೆ, ಪ್ರತ್ಯೇಕವಾಗಿ ಈ ವರ್ಷ ಯಾರು ವೃಷಭ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೋ, ಇದು ರಾಶಿಗೆ ಸಂಬಂಧಪಟ್ಟಿದ್ದು, ಯಾರು ವೃಷಭ ಅಥವಾ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಾರೋ ಖಂಡಿತವಾಗಿ ಅವರಿಗೆ ಏನಾದರೂ ಎಂಥ ಒಳ್ಳೆ ಆಫರ್ಸ್ ಬಂದ್ರೂ ದಯವಿಟ್ಟು ಮುಂದುವರಿಯಬೇಡಿ ಇನ್ನೊಂದು ವರ್ಷದ ಕಾಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ. ಅಂದರೆ ಆ ಶನಿ ಗೋಚಾರಗಳು ಅಷ್ಟು ಕೆಟ್ಟಿದೆ ಇವಾಗ. ಸೊ ನೆಕ್ಸ್ಟ್ 1 year ಏನಾದರೂ ಟೆಂಪ್ಟಿಂಗ್ ಆಫರ್ಸ್ ಬಂದರೆ ವೃಷಭ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಅವರಿಗೆ ಇಲ್ಲಿ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಟೆಂಪ್ಟೇಷನ್ಸ್ ತಡ್ಕೊಳ್ಳಿ. ಓಕೆ, ಬ್ರಹ್ಮಲೋಕದಿಂದ ಆಫರ್ ಬಂದ್ರೂ ಹೋಗಬೇಡಿ. ಓಕೆ, ನೀವು ಹಂಗಿದ್ರೆ ಸೇಫ್ ಅಂತ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಬಿಸ್ನೆಸ್ ಅಥವಾ ನೌಕರಿಯಲ್ಲಿ ತೊಂದರೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಸೊ ಬಿಸ್ನೆಸ್ ಮಾಡೋರು ವೃಷಭ ವೃಶ್ಚಿಕ ರಾಶಿಯವರು ನೆಕ್ಸ್ಟ್ 1 year ಮಿನಿಮಮ್ಮು ಎಕ್ಸ್ಪ್ಯಾನ್ಷನ್ನು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಮ್ಗೆ ಎಷ್ಟಿದ್ರೆ ಅಷ್ಟು ಹಾಕು ಅಂತಿದ್ರೆ ದೇ ಆರ್ ಹ್ಯಾಪಿ. ಓಕೆ, ಮತ್ತೆ ಒಂದು ಬಾರಿ ಈ ಬೀಳು ಕಂಡು ಬಂದ್ರೆ ಹೆಸರ್ತಿ ಎರಡು ರಾಶಿಯವರಿಗೆ, ಅದನ್ನು ಸರಿಪಡಿಸೋದಕ್ಕೆ ಆಮೇಲೆ 3 ವರ್ಷಗಳ ಕಾಲ ಸಾಕಾಗಲ್ಲ. ಓಕೆ, ಸೊ ವೀಕ್ಷಕರು ಯಾರಾದರೂ ವೃಷಭ ಮತ್ತು ಇದರಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ಈ ಥರ ಪ್ಲ್ಯಾನ್ಸ್ ಇದ್ರೆ ದಯವಿಟ್ಟು ಮುಂದೂಡಿ ಅಂತ ಹೇಳ್ತೀನಿ ನಾನು. ಮತ್ತು ಯಾವುದೇ ವೃತ್ತಿ ಆಗಲಿ ಯಾರು ಬಹಳ ಬೇಗ ಮೇಲಕ್ಕೆ ಬರ್ತಾರೋ, ಕೆಲವರು ದಿಢೀರ್ ಮಲ್ಟಿನ್ಯಾಷನಲ್ ಲೆವೆಲ್ಗೆ ಬಂದ್ಬಿಡ್ತಾರೆ ನೋಡಿ ದಿಢೀರ್ ಅಂತ, ಪ್ರಕೃತಿ ನಿಯಮದ ಪ್ರಕಾರ ಅವ್ರ ಬೀಳು ಕೂಡ ಅದೇ ವೇಗದಲ್ಲಿ ಖಂಡಿತ ಅಂತ. ಓಕೆ, ಸೊ ವಾಟ್ ಗೋಸ್ ಟು ದ ಸ್ಕೈ ಶುಡ್ ಕಮ್ ಟು ದ ಅರ್ತ್. ಆ ರೀತಿಯಲ್ಲಿ ಕಷ್ಟಪಟ್ಟು ಮೇಲೆ ಬಂದರೆ ಮಾತ್ರ ಸ್ಥಿರತೆ ಇರುತ್ತೆ. ಇಲ್ಲಿ ನಾವು ವಾಸ್ತು ಮತ್ತು ಗ್ರಹದೋಷಗಳು ತೊಗೊಂಡಾಗ ಇದಕ್ಕೆ ಒಂದು ಪ್ರಿನ್ಸಿಪಲ್ ತೊಗೋಬೇಕಾಗತ್ತೆ. ನಾನು ಏನಾದರೂ ಸಾಧನೆ ಮಾಡ್ಕೊಂಬಂದ್ರೆ ನಂದು 5 years ಗ್ಯಾಪ್ ಇಟ್ಕೊಳ್ತೀನಿ, ಅದು ಟಾರ್ಗೆಟ್ ಇಟ್ಕೊಂಡು ಅದನ್ನು ರೀಚ್ ಮಾಡ್ತೀನಿ ಅಂತ. ನಾನು ನಾಳೆನೆ ನಾನು ಈ ಮಟ್ಟಕ್ಕೆ ಬಂದುಬಿಡ್ತೀನಿ ಅಂತಂದರೆ ಇಟ್ ವಿಲ್ ಕೊಲ್ಯಾಪ್ಸ್ ದೆಮ್ ಕಂಪ್ಲೀಟ್ಲಿ. ಅದು ಭಾಳ ಕೇಸಸ್ TVಗಳಲ್ಲಿ ತಾವು ನೋಡಿರ್ತೀರ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದೆಲ್ಲ ಬಂದಿರೋದು. ಅದನ್ನು ನಾವು ಸ್ವಲ್ಪ ಪ್ರಕೃತಿ ನಿಯಮ ಅದು, ಅದನ್ನು ಸ್ವಲ್ಪ ಗೌರವಿಸ್ಬೇಕಾಗತ್ತೆ. ಮತ್ತು ಇಲ್ಲಿ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ನಡೆದಿರೋದು ಜಸ್ಟ್ ಕೆಲವೇ ತಿಂಗಳ ಹಿಂದೆ. ಒಂದು ಬಹಳ ಪ್ರತಿಷ್ಠಿತ ಖಾಸಗಿ ಮಲ್ಟಿನ್ಯಾಷನಲ್ ಬ್ಯಾಂಕ್ ಸಂಸ್ಥೆಯ ಡೈರೆಕ್ಟ್ರು, ಭಾಳ ಫೇಮಸ್, ಅವ್ರ ಹೆಸರು ಹೇಳಲ್ಲ, 12 ವರ್ಷ ಸೇವೆ ಸಲ್ಲಿಸಿದ್ದಾರೆ ಅವರು. ಕೈ ತುಂಬ ಸಂಬಳ, ಒಳ್ಳೆಯ ಸಂಸಾರ, ಭಾಳ ಖುಷಿಯಾಗಿದ್ದರು. ಒಂದು ದಿನ ಮನೆಯಲ್ಲೇ ಅವರು ಹುಟ್ಟಿದಬ್ಬ ಆಚರಿಸಿದ್ರು. ಇವಾಗ ಎಂದೋ ಇದೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಾನು ಎಲ್ಲರೂ ಹೇಳ್ತೀನಿ ಹುಟ್ಟಿದಬ್ಬಗಳನ್ನ ಪಬ್ಲಿಕ್ ಫಂಕ್ಷನ್ಗಳು ಮಾಡೋಕೆ ಹೋಗಬೇಡಿ, ದೃಷ್ಟಿಗಳು ಭಾಳ ಬೀಳುತ್ತೆ ಅಂತ. ಮತ್ತು ಹುಟ್ಟಿದಬ್ಬ ಯಾಕೆ ಆಚರಿಸಬಾರ್ದು ಅಂದರೆ ನನ್ನ ಪ್ರಕಾರ ನಮ್ಗೆ ಲೈಫಲ್ಲಿ 1 ವರ್ಷ ಕಮ್ಮಿ ಆಯ್ತಲ್ಲ, ಬೇಜಾರು ಪಟ್ಕೋತಾ ಇರ್ಬೇಕು. ಮತ್ತೆ ಈ ಮಾಡರ್ನ್ ಮೆಥಡ್ ಇದೆ ನೋಡಿ, ಕ್ಯಾಂಡಲ್ಸ್ ಹಚ್ಚಿಬಿಟ್ಟು ಊದೋದು, ಅದು ಅಶುಭ ಅಲ್ವಾ? ಅದು ಖಂಡಿತ ಕಾಮನ್ ಸೆನ್ಸ್ ಇರಬೇಕು. ಅದಕ್ಕೆ ಈ ಹುಟ್ಟಿದಬ್ಬ ಆಚರಿಸಿದಾಗ ಅವ್ರಿಗೆ ಏನೇನಾಯಿತು ಎಡವಟ್ಟುಗಳು ಅಂತ ಹೇಳಿದ್ರೆ,
ಬಹುಶಃ ವೀಕ್ಷಕರೆಲ್ಲರನ್ನು ಮುಂದಕ್ಕೆ ಇನ್ಮೇಲೆ ಹುಟ್ಟದಪ್ಪ ಆಚರಿಸ್ಬೇಕಾದ್ರೆ ಸರಳವಾಗಿ ಮನೆಯಲ್ಲೇ ಆಚರಿಸಬಹುದು ಅಂತ ಖಂಡಿತ ನಾನು ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ತಿಳಿಸ್ತೀನಿ. ಓಕೆ ವೀಕ್ಷಕರೇ, ತಿಳಿಯದೆ ನಾವೇ ಎಷ್ಟು ತಪ್ಪುಗಳನ್ನು ಮಾಡ್ತಿರ್ತೀವಿ, ಆದರೆ ಆ ತಪ್ಪು ನಮಗೆ ಹಿತ ಕೊಡ್ತಿರಬಹುದು, ಆದರೆ ಅದರಿಂದ ಏನು ತೊಂದರೆಗಳಾಗುತ್ತೆ ಅಥವಾ ಯಾವ ಕಾರಣಕ್ಕೆ ನಾವು ಅದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಒಂದು ಮುಖ್ಯವಾದ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದು ಆವಾಗಲೇ ಹೇಳ್ದಂಗೆ ಬಹಳ ಪ್ರತಿಷ್ಠಿತ ಖಾಸಗಿ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಸಂಸ್ಥೆಯ ಡೈರೆಕ್ಟರ್ ಅವರು 12 ವರ್ಷ ಸೇವೆ ಹಾಕಿದ್ದಾರಲ್ಲಿ, ಅದ್ರ ಮುಂಚೆ ಬೇರೆ ಬೇರೆ ಹುದ್ದೆಗಳಲ್ಲಿದ್ದರು, ಭಾಳ ಸಾಧನೆ ಮಾಡಿದವರು. ಒಳ್ಳೆಯ ಪೇ ಪ್ಯಾಕೆಟು, ಫ್ಯಾಮಿಲಿ ಲೈಫ್ ಭಾಳ ಚೆನ್ನಾಗಿದೆ, ಮುದ್ದಾದ ಮಕ್ಕಳಿದ್ದಾರೆ, ಎಲ್ಲ ಚೆನ್ನಾಗಿದೆ. ಓಕೆ. ಒಂದಿನ ಮನೆಯಲ್ಲೇ ಅವರು ಹುಟ್ಟಿದಪ್ಪ ಆಚರಿಸಿದ್ರು. ನಾನು ಬಂದು ಕೇಳಿದ್ರು, ನಾನು ಹೇಳಿದೆ ನೀವು ಆಚರಿಸ್ಕೊಳ್ಳಿ, ನಿಮ್ಮ ನೆಕ್ಸ್ಟ್ ಇಮ್ಮೇಟ್ ಇವಾಗ ನಿಮ್ಮ ಅತ್ತೆ ಮಾವ ತಾಯಿ ತಂದೆ ಇಷ್ಟು 4-5 ಜನ ಇರಲಿ ಸಾಕು, ಡೋಂಟ್ ಮೇಕ್ ಇಟ್ ಎ ಬಿಗ್ ಫಂಕ್ಷನ್, ದೃಷ್ಟಿಗಳಾಗತ್ತೆ ಅಂತ ಹೇಳಿದ್ವಿ. ಈ ಕಾಲದಲ್ಲಿ ದೃಷ್ಟಿಗಳಾಗೆ ನಾನು ಭಾಳ ಆದ್ಯತೆ ಕೊಡ್ತೀನಿ. ಹೌದು ಹೌದು, ಕಾಲದಲ್ಲಿ ಬೇಗ ದೃಷ್ಟಿ ಆಗ್ಬಿಡುತ್ತೆ. ನಿಜ. ಬಟ್ ಅವರ ಆ ಪೊಸಿಷನ್ ಇದೆಯಲ್ಲ, ಸ್ವಲ್ಪ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಮನೆ ಮೇಲೆ ಶಾಮಿಯಾನಲ್ಲಿ ಹಾಕಿಬಿಟ್ಟು ಕಾಕ್ಟೇಲ್ ಪಾರ್ಟಿ ಬೇರೆ ಇಟ್ಟಿದ್ರು. ಓಕೆ. ಎಲ್ಲ ಒಳ್ಳೊಳ್ಳೆ ಫುಡ್ಸ್ ಅಂದರೆ ಅವರು ನಾನು ಅವ್ರಿಗೆ ಪಾಪ ಅಂತ ಅಕೇಷನ್ಸ್ ಇದೆ ಆ್ಯಕ್ಚುಲಿ ವೆಯ್ಟ್ ಫಾರ್ ಮಾಡಿಕೊಂಡು VIPs ಎಲ್ಲ ಕರೆದ್ರೆ ಎಲ್ಲ ಆಯಿತು. ಸುಮಾರು ಸ್ನೇಹಿತರೆಲ್ಲ ಕರೆದಿದ್ರು. ಇವರು ವಾಸ ಮಾಡ್ತಿರೋ ಅಪಾರ್ಟ್ಮೆಂಟು ಬಂದು 3-bedroom ಸ್ವಂತದ್ದು. ಓಕೆ. ಇವ್ರ ಸ್ನೇಹಿತರೊಬ್ಬರು ಅಲ್ಲಿಗೆ ಬಂದಿದ್ರು. ಅವ್ರು ಬಂದುಬಿಟ್ಟು ಏನು ಹೇಳಿದ್ರು ಅಂದರೆ ಒಂದು ಸಲಹೆ ಕೊಟ್ಟರು ಅವ್ರಿಗೆ, ನಾನೊಂದು ಪ್ರತಿಷ್ಠಿತ ಲೇಔಟ್ ಮಾಡಿದ್ದೀನಿ, ಅದೇ ಹೌಸಿಂಗ್ ಲೇಔಟ್ ಮಾಡಿದ್ದೀನಿ, ವಿಲ್ಲಾ ಟೈಪ್ಸ್ ಗೇಟೆಡ್ ಕಮ್ಯುನಿಟಿ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಬ್ಯಾಂಕಲ್ಲೇ ನೀವು ಸಾಲ ಕೊಡ್ತಿದ್ರು ನಮಗೆ, ಆ ವಿಲ್ಲಾಗ 10-12 crores ನೀವು ಸಾಲ ಕೊಟ್ಟಿದ್ದೀರಿ, ನಂಗೆ ತುಂಬ ಋಣಿ ಆಗಿದ್ದೀನಿ ನಿಮಗೆ, ಎಲ್ಲ ನೀವೇ ಪಾಸ್ ಮಾಡಿರೋದು, ಅದಕ್ಕೆ ನಾನು ನಿಮ್ಗೇನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತಿದ್ದೀನಿ, ನೀವು ಬೇಡ ಅಂತ ಹೇಳಬಾರ್ದು ಅಂತ ಆ ಬರ್ತೇ ದಿವಸ ಹೇಳಿದ್ರು ಅವರು. ಓಕೆ. ಸರಿ ಏನು ಅಂತಂದರು, ಯಾಕಂದರೆ ನಾನು ಬೇರೆ ಥರ ಗಿಫ್ಟ್ ತೊಗೊಳ್ಳಲ್ಲ, ಆನೆಸ್ಟ್ ಫೀಲ್ ಅವರು. ಓಕೆ. ಅದಕ್ಕೆ ಅವ್ರು ಹೇಳಿದ್ರು ಆ ಥರ ಏನಿಲ್ಲ, ನೀವು ಬ್ಯಾಂಕಲ್ಲಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದೀರಾ, ಬಿಫೋರ್ ಐ ಕುಡ್ ಟೆಲ್ ಯು ಸಮಥಿಂಗ್, ಆದರೆ ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂದರೆ ಆ ಸಾಲ ನಿಮ್ಮಿಂದಾನೇ ಆಗಿದ್ದು, ಅದಿಲ್ಲದೆ ನಾನು ಈ ಕಮ್ಯುನಿಟಿ ಗೇಟೆಡ್ ಕಮ್ಯುನಿಟಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ನಾನು ನಿಮಗೆ ಒಂದು ಸೈಟು ಅದರಲ್ಲಿ ಒಂದು ಉಚಿತವಾಗಿ ಕಟ್ಟಿರುವಂಥ ವಿಲ್ಲ ನಿಮ್ಗೊಂದು ಉಚಿತವಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತಂದರು. ಓಕೆ. ಸಮ್ 50-80 sites ಯಾಕಂದ್ರೆ ಅವರಷ್ಟು ಪ್ರಾಫಿಟ್ ಮಾಡಿಕೊಂಡಿದ್ರು, ಗೇಟೆಡ್ ಕಮ್ಯುನಿಟಿ ಬೇರೆ, ಸರಿ, ಸೆಕ್ಯೂರಿಟಿ ವಾಲ್ಸ್ ಆಲ್ ಅರೌಂಡ್. ಓಕೆ. ಆವಾಗ ಇವರು ಬೇಡ ಬೇಡ ನಾನು ಎಲ್ಲ ತೊಗೊಳ್ಳೋದಿಲ್ಲ ಅಂತ ಅವ್ರ ಪಾಪ ಅಂದರು. ಅವ್ರ ಮಿಸ್ಸಸ್ಸು ಅನ್ಫಾರ್ಚುನೇಟ್ಲಿ ಬರ್ಡೇ ಪಾರ್ಟಿಗೆ ನಾನು ಹೋಗಿದ್ದೆ, ನಾನು ನೋಡ್ತಾ ಇದ್ದೆ, ಅವ್ರ ಮಿಸ್ಸಸ್ ಸೈಡಿಗೆ ಕರೆದ್ಬಿಟ್ಟು ನಿಮ್ಗೇನು ಬ್ರೈನ್ಗೇನು ಸರಿಯಾಗಿಲ್ವ ನಿಮಗೆ ಅಂತದ್ದು ಕೊಡ್ತೀನಿ, ಯಾರು ಬೇಡ ಅಂತಾರೆ ತೊಗೊಂಬಿಡಿ ಅಂತಂದರು. ಓಕೆ. ಸತ್ಯ ಏನು ಮಾಡ್ತಾರೆ, ನಮ್ಮ ಬುದ್ಧಿ ಸರಿಯಾಗಿ ಓಡಲಿಲ್ಲ ಅಂದರೆ, ನಾವು ಕರೆಕ್ಟಾಗಿದ್ದರು ಪಕ್ಕದವ್ರು ಕರೆಕ್ಟಾಗಿ ಇರಕ್ಕೆ ಬಿಡಲ್ಲ. ಆಮೇಲೆ ಜೊತೇಲಿ ಇನ್ನೊಂದು ಆಫರ್ ಕೊಟ್ಟರು, ನೀವೊಂದು 50 lakhs ಒಂದು ಹೂಡಿಕೆ ಹಾಕಿದ್ರೆ ಅದಕ್ಕೆ ನಿಮ್ಮನ್ನು ಪಾರ್ಟ್ನರ್ ಮಾಡ್ಕೊಂಬಿಡ್ತೀನಿ, ಆವಾಗ ನನಗೆ ಬರೋವಂಥ ಪ್ರಾಫಿಟಲ್ಲಿ ನಿಮಗೆ ಅದು ಇದು ಖರ್ಚೋಗಿ 30-40% ಬರುತ್ತೆ ಎವ್ರಿ ಮಂತ್, ನೀವು ಅದರಿಂದ ಒಂದೊಂದು 5-8 lakhs ಬರ್ಬೋದು ಎಕ್ಸ್ಟ್ರಾ ಮಿನಿಮಮ್ಮು, ಒಂದು 6 ತಿಂಗಳು 1 ವರ್ಷ ಆದಮೇಲೆ ಮಿನಿಮಮ್ 15-20 lakhs ಪರ್ ಮಂತ್ ಗ್ಯಾರಂಟೀಡ್ ಪ್ಲಸ್ ಫ್ರೀ ಹೌಸ್ ಎಲ್ಲ ಕೊಡ್ತೀನಿ ಅಂತ. ಟೆಂಪ್ಟೇಷನ್ಸ್ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇವಾಗ, ಇವಾಗ ನನಗೆ ಯಾರಾದರೂ ತಿಂಗಳಿಗೆ 20 lakhs ಕೊಡ್ತೀನಿ ಅಂದರೆ ಸ್ವಲ್ಪ ಯೋಚನೆ ಮಾಡೋಕೆ ಹೋಗ್ತೀನಿ ನಾನು. ಹೌದು. ಅದಕ್ಕೆ ಆ ನಂತರ ಅವರು ನನ್ನ ಕನ್ಸಲ್ಟ್ ಮಾಡಿದ್ರು, ಅದೆಲ್ಲ ಆಯಿತು, ನಾನು ಕನ್ಸಲ್ಟ್ ಮಾಡಿದ್ರು, ಹೇಳಿದ್ರು ಈ ರೀತಿ ಬಹಳ ಅದ್ಭುತವಾದ ಆಫರ್ ಬಂದಿದೆ ನನಗೆ, ಇವಾಗ ನನಗೆ ಇದು 2.7 lakhs ಅನ್ನೋ ಸ್ಯಾಲ್ರಿ ಬರ್ತಾ ಇದೆ, ಆ ರೀತಿಯಲ್ಲಿ 12 ವರ್ಷಗಳಿಂದ ಬ್ಯಾಂಕಲ್ಲಿ ಇದೇ ಬ್ಯಾಂಕಲ್ಲಿ ಇದ್ದೀನಿ ನಾನು, ಅದಕ್ಕೆ ದುಡಿತಾನೆ ಇದ್ದೀನಿ ನಾನು, ಅದಕ್ಕೆ ಸಂಬಳ ಇಷ್ಟು ಮಟ್ಟಿಗಿದೆ, ಸೊ ನನ್ನ ಮಕ್ಕಳಲ್ಲಿ ನಾಳೆ ಫಾರಿನ್ಗೇನು ಹೋಗಬೇಕಲ್ಲ, ಸ್ವಲ್ಪ ನಾನು ಒಂಚೂರು ಮಾಡ್ಕೋಬೇಕಲ್ವ, ತಮ್ಮ ಅಭಿಪ್ರಾಯ ಏನು ಅಂದರು. ನಾನು ಅವ್ರು ಜಾತಕ ನೋಡ್ಬಿಟ್ಟು ಅವ್ರಿಗೆ ಹೇಳಿದೆ ನಿಮಗೆ ರಾಹು ದಶೆಯಲ್ಲಿ ಕಡೆ 2 ವರ್ಷಗಳು ನಡೀತಾ ಇದೆ, ಇವಾಗ ಚಂದ್ರಭುಕ್ತಿ ನಡೀತಾ ಇದೆ, ಆಮೇಲೆ ಇನ್ನೊಂದು 6 ತಿಂಗಳಿಗೆ ಕುಜಭುಕ್ತಿ ಶುರು ಆಗುತ್ತೆ, ಕಡೆ 2 ವರ್ಷಗಳು ನಡೀತಾ ಇದೆ, ಆ ದಶಾ ಚಿತ್ರ ಅಂತ ಆವಾಗಲೇ ಹೇಳಿದ್ರು ನೋಡಿ, ಅದು ಒಳ್ಳೆಯದಲ್ಲ, ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಂದೆ ನಾನು. ಆಗ ನಾನು ಅವ್ರಿಗೆ ಅದೇ ರೀತಿಯಲ್ಲಿ ಅಡ್ವೈಸ್ ಮಾಡಿದೆ, ನೀವೇನಾದರೂ ಬೈ ಚಾನ್ಸ್ ಟೆಂಪ್ಟೇಷನ್ ಈಲ್ಡ್ ಆಗೋ ರೀತಿಯಲ್ಲಿ ಮಾಡಿದ್ರಿ ಅಂದರೆ ಆಮೇಲೆ ಅದು ರಿಪೇರಿ ಮಾಡೋಕ್ಕಾಗದಿರೋ ಸ್ಥಿತಿಯಲ್ಲಿ ಬಂದುಬಿಡುತ್ತೆ ಅಂತ. ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ ನಾನು ಇನ್ನೊಬ್ಬರ ಹತ್ರ ಹೋಗಿದ್ದೆ, ಅವ್ರೇನು ತೊಂದರೆ ಇಲ್ಲ, ಯಾಕಂದರೆ ನೆಕ್ಸ್ಟ್ ಗುರುದಶೆ ಶುರು ಆಗುತ್ತೆ ನಿಮಗೆ, ಗುರು ಭಾಳ ಅದ್ಭುತವಾದ ಸ್ಥಾನದಲ್ಲಿದ್ದಾನೆ, ಸಪೋರ್ಟ್ ಮಾಡುತ್ತೆ ಅಂದರು. ಅದಕ್ಕೆ ನಾನು ಹೇಳಿದೆ ಇನ್ನೊಬ್ಬರು ನನಗೆ ಗೊತ್ತಿಲ್ಲ, ನೀವು ನನ್ನ ಹತ್ರ ಅಡ್ವೈಸ್ ಹಾಕೊಂಡಿದ್ರೆ ನನ್ನ ಅಭಿಪ್ರಾಯ ಇಷ್ಟೇ, ನೀವು ಅವರ ಅಡ್ವೈಸ್ ಮಾಡ್ತೀರ ನನಗೆ ನಿಮ್ಮ ಇಷ್ಟ, ನಿಮಗೆ ಸೇರಿದ್ದು ಅಂತಂದೆ. ಬಟ್ ನನ್ನ ಪ್ರಕಾರ ಖಂಡಿತವಾಗಿ ಬೇಡ. ಓಕೆ. ಆದರೆ ಈ ವಿಧಿ ಅನ್ನೋದು ಒಂದು ಸರ್ತಿ ಯಾರಿಗೂ ಬಿಡೋದಿಲ್ಲ,
ಇಳಿಯುತ್ತೆ. ಅವ್ರಿಗೆ ಏನಾಗಿತ್ತು ಅಂದರೆ ರಾಹು ಬಂದ್ಬಿಟ್ಟು ವೃಶ್ಚಿಕದಲ್ಲಿದ್ದ, 1956-57 ಬಾರ್ನ್ ಸಮಥಿಂಗ್ ಅವರು. ಮತ್ತು ಅವ್ರು ಹುಟ್ಟಿದ್ದು ಮಕರ ಲಗ್ನದಲ್ಲಿ. ಕುಜ ಬಂದು ಧನುಸ್ಸಲ್ಲಿದ್ದ, ಗುರು ಬಂದುಬಿಟ್ಟು ಕನ್ಯಾರಾಶಿಯಲ್ಲಿದ್ದ, ಸಿಂಹನೋ ಕನ್ಯದಲ್ಲಿದ್ದ. ಸೊ ಇವರು ಲಾಭಸ್ಥಾನದಲ್ಲಿ ರಾಹು ಇದ್ದಿದ್ದರಿಂದ, ಮತ್ತು ರಾಹು ಬಂದು ವಿಶಾಖ ನಕ್ಷತ್ರದಲ್ಲಿದ್ದ, ಗುರು ನಕ್ಷತ್ರ, ಗುರು ಪ್ಲಾನೆಟ್ ಆಫ್ ಕಾಮರ್ಸ್ ಅಂತ, ಸೊ ಬ್ಯಾಂಕಿಂಗ್ ಹುದ್ದೆ ಇತ್ತು ಅವ್ರಿಗೆ. ಸೊ ಲಾಸ್ಟ್ 2 ಇಯರ್ಸ್ ಇತ್ತಲ್ಲ, ದಶಾದಿ ಮುಕ್ತಿನಾಥ ಕುಜ ಬಂದು 12 ವಯಸ್ಸಿನಲ್ಲಿದ್ದ. ಸೊ ನಾನು ಅನ್ಕೊಂಡು ಏನೋ ಒಂದು ಎಡವಟ್ಟು ಆಗುತ್ತೆ ಇವರಿಗೆ ಅಂತ ಅನ್ಕೊಂಡಿದ್ದೆ ನಾನು. ಓಕೆ, ಜೊತೆಯಲ್ಲಿ ಅವರು ಹುಟ್ಟಿದ್ದು ಕರೆಕ್ಟಾಗಿ ವೃಷ್ಟಿಕ ರಾಶಿಯಲ್ಲಿ. ಓಕೆ, ಸೊ ಸಾಡೆ ಸಾತಿ ಅಂತ ಹೇಳ್ತಿಲ್ಲ, ಅದು ಬೇರೆ ನಡೀತಾ ಇತ್ತು. ನಾನು ಹೇಳಿದೆ ಖಂಡಿತವಾಗಿ ಬೇಡ, ಆಮೇಲೆ ನೀವು ರಿಪೇರಿ ಮಾಡ್ಕೊಳೋಕ್ಕಾಗೋದಿಲ್ಲ, ಭಾಳ ದೊಡ್ಡ ಪ್ರಮಾಣದ ತೊಂದರೆ. ಇಲ್ಲ ಸರ್, ಅವ್ರು ಭಾಳ ಒಳ್ಳೆಯವರು, ನನಗೆ 25 ವರ್ಷದ ಪರಿಚಯ ಅವರು. ಹಾಗೆ ಅಂತ ಏನೇನು ಹೇಳಿದ್ರು, ಅವ್ರ ಬ್ಯಾಕ್ ಗ್ರೌಂಡ್ ಹಿಂಗಿದೆ, ಹಂಗೆ ಹಂಗೆ, ಅವ್ರಿಗೆ ಇದು ಹೋದರೆ ಅದು ಇದೆ ಇದೆ ಅಂತ ನಾನು ಹೇಳಿದೆ. ನನ್ನ ಪ್ರಕಾರ ಇಷ್ಟೇ, ನೀವು ಡಿಸೈಡ್ ಮಾಡ್ಕೊಂಬಿಡಿ ಅಂತ. ಆದರೆ ವಿಧಿ ಭಾಳ ಗಟ್ಟಿ ಇರೋದ್ರಿಂದ ಅವ್ರು ಯಾವ ಮಾತು ಕೇಳಿದ್ರು, ರಿಸೈನ್ ಮಾಡಿದ್ರು, ಕೆಲಸದಿಂದ ರಿಸೈನ್ ಮಾಡಿಬಿಟ್ರು. ಡಿಸೈನ್ ಮಾಡಿಬಿಟ್ಟು 50 ಲಕ್ಷ ಅವರು ಸೇವಿಂಗ್ಸಲ್ಲಿ ಇತ್ತು ನೋಡಿ, ಅದೆಲ್ಲ ತೆಗೆದು ಆ ಮನುಷ್ಯನ ಕೊಟ್ಬಿಟ್ಟು ಹೂಡಿಕೆ ಮಾಡಿಬಿಟ್ಟು, ಅದಾಗಿದ್ದು 3 ತಿಂಗಳಲ್ಲಿ ಆ ಪ್ರಾಜೆಕ್ಟ್ ಕುಸ್ತು ಹೋಗ್ಬಿಡ್ತು. ಏನೋ ಒಂದು ಗೌರ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಬಂತು ಆ ವಿಲ್ಲಾಗೆ. ಓಕೆ, ಯಾರಿಗೂ ಸೇಲ್ ಮಾಡಬಾರ್ದು, ನಿಮ್ಮ ಲ್ಯಾಂಡು ಯಾವುದೋ ರೈತರ ಜಮೀನಿಗೆ ಸೇರ್ಕೊಂಡ್ಬಿಟ್ಟಿದೆ, ಹಾಗೆ ಏನೇನೋ ಶುರು ಆಯಿತು ಅವ್ರಿಗೆ. ಇಟ್ ಕೊಲ್ಯಾಪ್ಸ್ಡ್, ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗೋಯಿತು. ಇವತ್ತವರು ನೀವು ನಂಬಿಡ್ತಾರೋ, 1 ಬೆಡ್ರೂಮ್ ಮನೇಲಿದ್ದಾರೆ ಇವಾಗ ಬಾಡಿಗೆ ಮನೆಯಲ್ಲಿ. ಅದು ಹೋಯಿತು, ಮನೇನೂ ಹೋಯಿತು, ಇದು ಹೋಯಿತು ಅಂತ. ಅದೆಲ್ಲ ಆದಮೇಲೆ ತಿರುಗಿ ಕನ್ಸಲ್ಟೇಷನ್ಗೆ ಬಂದರು. ನಾನು ಹೇಳಿದೆ, ನಿಮಗೆ ಗುರುದಶೆ ಭಾಳ ಚೆನ್ನಾಗಿರುತ್ತೆ ಅಂತ ಯಾರು ಹೇಳಿದಾರಲ್ಲ, ಅದು ಖಂಡಿತವಾಗಿ ಸತ್ಯ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಟ್ ಸದ್ಯಕ್ಕೆ ನೀವು ಮಾಡಿರೋ ತಪ್ಪಿಂದ ನೀವು ಈ ರೀತಿ ಆಗುತ್ತೆ. ಹೆಂಡತಿ ಒಡವೆ ಎಲ್ಲ ಕೊಟ್ಬಿಟ್ರು, ಹೆಂಡತಿ ಒಡವೆ ಕೊಟ್ಟು. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದು ಬಂದರೂ ಕೂಡ ಗ್ರಹಚಾರ ಅಂತೀವಿ ನೋಡಿ ಸರ್, ಆ ಒಳ್ಳೇದನ್ನ ರಿಸೀವ್ ಮಾಡಲ್ಲ, ನೆಗೆಟಿವ್ ಕಡೆನೆ ಅದು ಎಳಿತಾ ಇರುತ್ತೆ. ಆಮೇಲೆ ಮಗ ಬಂದು ಇದು MBBS ಮುಗಿಸ್ಕೊಂಡು ಹಿ ವಾಂಟೆಡ್ ಟು ಗೋ ಫಾರ್ ಹೈಯರ್ ಸ್ಟಡೀಸ್ ಟು UK, ಮಾಸ್ಟರ್ ಆಫ್ ಸರ್ಜರಿ. ಏನು ಮಾಡ್ಕೊಬೋದು, ದುಡ್ಡಿಲ್ಲ, ಅವನಿಗೆ ಸ್ಕಾಲರ್ಶಿಪ್ ಸೀಟ್ ಸಿಕ್ಕಿಲ್ಲ. ಓಕೆ, ಈಗ ಹೆಂಗಾಗಿದೆ ಅಂದರೆ, ಅವರು ಬ್ಯಾಂಕಲ್ಲಿ ಅವ್ರ ಸೇವಿಂಗ್ಸ್ ಅಕೌಂಟಲ್ಲಿ ಏನಿಲ್ಲ, ಅವ್ರ ಮೊದಲು ಯಾವ ಬ್ಯಾಂಕಲ್ಲಿ ಕೆಲಸ ಮ್ಯಾನೇಜರ್ ಆಗಿದ್ರು ಅಲ್ಲಿಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, ಎಲ್ಲೂ ನೋಡಿದ್ರಲ್ಲ ಭಾಳ ಹೀನಾಯವಾಗಿ ಅವ್ರು ನೋಡಿದ್ರೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಕೆಲವು ಅಡ್ವೈಸ್ಗಳು ತೊಗೊಂಡಾಗ ನಾವು ಆಸೆಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಒಳ್ಳೇದಿದ್ದಾಗ ಒಳ್ಳೇದನ್ನು ಬಿಡಬಾರದು. ಮತ್ತು ಇನ್ನೊಂದು, ಎಲ್ಲಿಗೆಲ್ಲ ಕಂಪ್ಯಾರಿಸನ್, 2.5 ಲಕ್ಷ ಸಂಪಾದನೆಯಲ್ಲಿ 15 ಲಕ್ಷ ಇಲ್ಲಿ, ಅದಕ್ಕೆ ಸಾಧ್ಯನ ಅಂತ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ಇದು ಸಾಧ್ಯ ಆಗ್ಬೋದು, ಯಾರಿಗೆ ಸಾಧ್ಯ ಆಗುತ್ತೆ ಅಂದರೆ, ಬಹುಶಃ ದಾವೂದ್ ಇಬ್ರಾಹಿಂಗಳ ಜೊತೆ ಸೇರ್ಕೊಂಡ್ರೆ, ಅವರಿಗೆ ಅದೇ ರೀತಿ ಈ ಭೂಗತ ದೊರೆಗಳ ಜೊತೆ ಸೇರ್ಕೊಂಡ್ರೆ ಆಗ್ಬೋದೇನೋ, ಬಟ್ ನಾರ್ಮಲ್ ಅವ್ರಿಗೆ ಆಗಲ್ಲ. ಅದಕ್ಕೆ ಆ ರೀತಿ ಇಲ್ಲ ಆಯ್ತು. ಅದಕ್ಕೆ ಈ ದಶೆಗಳು ಬಂದಾಗ ಯಾರಾದರೂ ಈ ಥರ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ, ಇಲ್ಲೇನ ಹೇಳೋದು, ಅವ್ರ ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆಯಲ್ಲೋ ಅದು ಬೇರೆ ವಿಷಯ. ನಂಬಿಕೆ ಇರೋರು ಏನು ಮಾಡಬೇಕು ಅಂದರೆ, ಈ ಥರ ಏನಾದರೂ ಕೆಲಸ ಬಿಡಬೇಕು, ಇನ್ನೊಂದು ಕೆಲಸಕ್ಕೆ ಸೇರ್ಕೋಬೇಕು, ಅಥವಾ ಫಾರಿನ್ಗೆ ಹೋಗ್ಬೇಕು, ಅಥವಾ ಹೊಸ ಬಿಸ್ನೆಸ್ ಶುರು ಮಾಡೋಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ರೆ, ಜಾತಕನ ಸ್ವಲ್ಪ ಸರಿಯಾಗಿರೋಗಿ ನೋಡ್ಬಿಟ್ಟು ಆನಂತರ ಅಡ್ವೈಸ್ ತೊಗೊಂಡು ಆನಂತರ ಅವರು ಮಾಡೋದು ಒಳ್ಳೇದಾಗುತ್ತೆ. ಅಡ್ವೈಸ್ ಕೂಡ ಈ ಥರ ಕೊಟ್ಟಾಗ ಅವ್ರಿಗೆ ಇನ್ನೊಬ್ರು ಗುರುದೇಶ ಚೆನ್ನಾಗಿದೆ ಅಂದಾಗ. ಮತ್ತು ಇನ್ನೊಂದು ನೋಡಿ, ಇಲ್ಲಿ ನಾನು ರಿಸರ್ಚ್ ಮಾಡಿದ್ದೀನಿ, ಇವಾಗ ಜನರಲ್ಲಿ ಎಲ್ರಿಗೂ ಮ್ಯಾಕ್ಸಿಮಮ್ 3 ಮಕ್ಕಳು ಇರುತ್ತೆ, ಅಥವಾ 2 ಮಕ್ಕಳು, ಕೆಲವರು ಒಂದೇ ಮಗು ಇರುತ್ತೆ. ಹಿಂದಿನ ಕಾಲ ಥರ 10 ಮಕ್ಕಳು ಇರಲ್ಲ. ಬಟ್ ಇಲ್ಲಿ 3 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಮಧ್ಯದವನು ಅಥವಾ ಮಧ್ಯದ ಹುಡುಗಿ, ಸಪೋಸ್ ಏನಾದರೂ ಬರ್ಡೇ ನಕ್ಷತ್ರದಲ್ಲಿ ಹುಟ್ಟಿದರೆ, ಅಂಥ ಮಕ್ಕಳೂ ಈ ರೀತಿ ಸ್ಥಿತಿಗೆ ಸಿಕ್ಕಾಕೊಳ್ತಾರೆ. ಅವ್ರು ಯಾವುದೇ ಕೆಲಸಕ್ಕೆ ಸೇರಿಕೊಂಡ್ರು, ಅವರು ಸಪೋಸ್ ಮಧ್ಯದವರಾಗಿ ಬರ್ಡೇ ನಕ್ಷತ್ರದಲ್ಲಿ ಹುಟ್ಟಿದರೆ ಆ ರೀತಿ ಇಲ್ಲಾಗತ್ತೆ. ಇನ್ನು 5 ಜನ ಮಕ್ಕಳಿದ್ದಾಗ ಮಧ್ಯಮ ಪಾಂಡವ, ಮೂರನೇವನು ಪಾಂಡವ ಅಥವಾ ಪಾಂಡವಿ, ಮೂರನೇವ್ರು ಇರ್ತಾರಲ್ಲ, ಅವರೇನಾದರೂ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದರೆ 90% ಕೇಸಸ್ಲ್ಲಿ ಅವ್ರಿಗೆ ಯಾವುದೋ ಒಂದು ಟೈಮಲ್ಲಿ ಈ ಸ್ಥಿತಿ ಬರುತ್ತೆ. ಸೊ ಅವ್ರನ್ನ ಮನೆಯಲ್ಲಿ ಇದೆಲ್ಲ ನೋಡ್ಕೋಬೋದು ಅವರೆಲ್ಲ ಅಂತ. ಮತ್ತು ಭಾಳ ಇಂಪಾರ್ಟೆಂಟ್ ಅಂದರೆ, ಪ್ರಕೃತಿ ಏನೋ ಕೆಲವೇ ನಮಗೊಂದ್ಸರ್ತಿ ಟಿಪ್ಸ್ ಕೊಡುತ್ತೆ, ಇದೆಲ್ಲ ಆಗುತ್ತಲ್ಲ, ಪ್ರಕೃತಿ ಕೆಲವು ಟಿಪ್ಸ್ ಕೊಡುತ್ತೆ. ಇವಾಗ ಏನಾಗುತ್ತೆ ಅಂದರೆ, ನನಗೆ ಯಾರೋ ಫೋರ್ಸ್ ಮಾಡಿಬಿಟ್ಟು ಅದು ಇನ್ನೊಂದು ಕಡೆ ಆಫರ್ ಬಂತು, ನನಗೆ ಯಾರು ಜ್ಯೋತಿಷಿಗಳು ಸಿಗಲಿಲ್ಲ ಅಂತಂದರೆ, ನಾನು ನಾರ್ಮಲಾಗಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಕೆಲವರು ಸೆನ್ಸಿಟಿವ್ ಇರೋರಿಗೆ ಕೆಲವು ಇದು ಬರುತ್ತೆ, ಸೂಚನೆಗಳು ಬರುತ್ತೆ. ಏನು ಬರುತ್ತೆ ಅಂದರೆ, ಯಾವತ್ತು ಆಫರ್ ಬರುತ್ತೋ ಅಲ್ಲಿಂದ ದಿನ ಬಿಟ್ಟು ದಿನ ಅವ್ರಿಗೆ ಬೆಳಗ್ಗೆ 1:00-5:30 ಒಳಗೆ ಒಂದು ಕನಸಾಗುತ್ತೆ.
ಆ ಕನಸಲ್ಲಿ ಬರೀ ಹರಿಯೋ ನೀರು ನೋಡ್ತಾರೆ ಓಕೆ ಜಲ ಸೀನ್ರೆಯಲ್ಲಿ ಇರುತ್ತೆ ಬಟ್ ಹರಿಯೋ ನೀರು ನೋಡ್ತಾರೆ ಆ ಥರ ಹರಿಯೋ ನೀರು ಬಂದಾಗ ಆವಾಗ ಅವರು ನಮಗೆ ಟೈಮ್ ಸರಿಯಾಗಿಲ್ಲ ಅಂತ ಒಂದು ವರ್ಷ ಮುಂದೂಡ್ಬೇಕಾಗತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಕೆಲವರಿಗೆ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಮಾಡೋಕ್ಕೆ ಅಂತ ಹೋಗ್ತಾರೆ ನೋಡಿ ಬಿಸ್ನೆಸ್ ಅನುಭವ ಇರಲ್ಲ ಬಟ್ ಸುಮಾರು ಸೇವಿಂಗ್ಸ್ ಮಾಡ್ಕೊಂಡಿರ್ತಾರೆ ಇನ್ನು 5 ಜನ ಪಾರ್ಟ್ನರ್ಸ್ ಇಲ್ಲಿ ಸೇರ್ಕೊಂಡ್ಬಿಡ್ಬೇಕು ಅವ್ರು ಕನ್ಫ್ಯೂಷನ್ ಇರುತ್ತಲ್ಲ ಅವರುಗಳಿಗೆ ಸೆನ್ಸಿಟಿವ್ ಮಾತ್ರ ಇದಾಗೋದು ಅವ್ರಿಗೇನಾಗುತ್ತೆ ಅಂದರೆ ಸಾಧಾರಣವಾಗಿ ಒಂದು 3 ಅಥವಾ 4 ಶನಿವಾರಗಳಲ್ಲಿ ಅವರ ತಲೆ ಮೇಲೆ ಒಂದು ಇಜ್ಜಿಲ್ ಪೀಸ್ ಬಿದ್ದಂಗೆ ಆಗುತ್ತೆ ಅವ್ರಿಗೆ ಇಜ್ಜಿಲ್ ಇರುತ್ತೆ ಕನ್ಸಾಗತ್ತೆ ತಲೆ ಮೇಲೆ ಟಪ್ ಅಂತ ಇಜ್ಜಿಲ್ ಪೀಸ್ ಬಿಡ್ದಂಗೆ ಇಜ್ಜಿಲು ಅಂತ ಗೊತ್ತಾಗುತ್ತೆ ಅವ್ರಿಗೆ ಮಿನಿಮಮ್ 3 ಸ್ಯಾಟರ್ಡೇಸ್ ಆ ರೀತಿಲಾಗುತ್ತೆ ಮಲಗಿದ್ದಾಗ ಇದೆಲ್ಲ ಪ್ರಕೃತಿ ಕೊಡುವಂಥ ಕೆಲವು ಸೂಚನೆಗಳು ಅಂಥ ಸೂಚನೆಗಳು ಬಂದಾಗ ಬೇಕಾದ್ರೆ ಅವರು ಇವಾಗ ಸದ್ಯಕ್ಕೆ ನಾನು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಅಂಥವರು 18 ತಿಂಗಳು ಎಲ್ಲೂ ಚೇಂಜಸ್ಗೆ ಹೋಗಬಾರ್ದು ಥರ್ಡ್ ಆಪ್ಷನ್ ಬಂದುಬಿಟ್ಟು ಯಾರ ಮೇಲೆ ನಂಬಿಕೆ ಇರುತ್ತೆ ಅವ್ರಿಗೆ ಒಂದು ಸರಿಯಾಗಿ ಜ್ಯೋತಿಷ್ಯ ಹೇಳುವಂಥವ್ರು ಅಥವಾ ವಾಸ್ತು ಹೇಳುವಂಥವ್ರು ಇವಾಗ ಇಲ್ಲ ಅಂದರೆ ವಾಸ್ತು ನಾನು ಟಿಪ್ ಕೊಟ್ಟಿದ್ದೆ ನೋಡಿ ಇವಾಗ ಝೆಡ್ ಶೇಪು ಎಲ್ ಶೇಪು ಈ ರೀತಿಲಿರುತ್ತೆ ಸೌತ್ ವೆಸ್ಟಲ್ಲಿ ದೋಷಗಳಿರುತ್ತೆ ಅಂತ ಮನೇಲಿ ಎಲಿವೇಟೆಡ್ ಸೌತ್ ವೆಸ್ಟು ಡಿಪ್ರೆಸ್ಡ್ ನಾರ್ತ್ ಈಸ್ಟು ವಿತಿನ್ ದ ಹೌಸು ಇದ್ರ ಸ್ಪ್ಲಿಟ್ ಲೆವೆಲ್ಸಲ್ಲಿ ಇಲ್ಲ ಅಂದರೆ ಆ ಮನೆ ಭಾಗದಲ್ಲಿ ಇದ್ರ ಒಳಭಾಗದಲ್ಲಿ ಸೆಂಟ್ರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಫೌಂಟನ್ ಮಾಡಿರ್ತಾರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಸೆಂಟರ್ ಇಸ್ ಡಿಪ್ರೆಸ್ಡ್ ಅವಾಗ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಡಿಪ್ರೆಸ್ ಇರುತ್ತಲ್ಲ ಅಲ್ಲಿ ನಿಮಗೆ ಸಪೋಸ್ ಬೆಡ್ರೂಮ್ ಎಲಿವೇಟ್ ಆಗಿದೆ ಅಂತ ಇಟ್ಕೊಳ್ಳಿ ಅಂಥ ಮನೆಗಳಲ್ಲಿರೋರ್ಗು ಇದೇ ಗತಿ ಆಗುತ್ತೆ ಸೊ ಅದಾಗಬಾರ್ದು ಅಂದರೆ ಅವ್ರು ಏನು ಮಾಡಬೇಕು ಅಂದರೆ ನನಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ನನಗೆ ಇವಾಗ ಎಷ್ಟು ಮಟ್ಟಿಗೆ ಇದೆಯೋ ಅಷ್ಟು ಚೆನ್ನಾಗಿದೆ ಅಂದ್ಕೊಂಡು ಖುಷಿ ಪಡ್ಕೊಂಡು ಇರಬೇಕಾಗುತ್ತೆ ಖಂಡಿತ ಗುರುಗಳ ಈಗ ಇಂಥ ವಿಷಯಗಳಿಗೂ ನೀವು ಪರಿಹಾರ ನೀಡ್ತೀರಿ ಹಾಗೆ ನೀವು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಕೂಡ ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಯಾಕೆಂದರೆ ಬಾರಿ ಬಾರಿ ನೀವು ಆರೋಗ್ಯದ ಬಗ್ಗೆ ಮಾತಾಡ್ತೀರಿ ಜೊತೆಗೆ ದೇಹವನ್ನು ದಂಡಿಸ್ಬೇಕು ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಲೇ ಮಾತಾಡ್ತಿರ್ತೀವಿ ಈಗಿನ ಕಾಲಕ್ಕೆ ಟೆನ್ಷನ್ನು ಇದೆಲ್ಲ ಬಹಳನೇ ಎಲ್ಲರಿಗೂ ಸರ್ವೇ ಸಾಮಾನ್ಯ ಮನೆಯಲ್ಲೇ ಇದ್ದಾಗ ಸ್ವಲ್ಪ ಹೊತ್ತು ಆ ಟೆನ್ಷನ್ನ ನಾವು ಕಂಟ್ರೋಲ್ಗೆ ತಂದ್ಕೊಳ್ಳೋಕೆ ಅಥವಾ ಕಮ್ಮಿ ಮಾಡೋದಕ್ಕೆ ಏನು ಮಾಡಿದ್ರೆ ಉತ್ತಮ ಅಂತೀರಿ ನೋಡಿ ಮೊದಲಿನದಕ್ಕೆ ಸಿಂಪಲ್ ರೂಲ್ ಏನು ಅಂದರೆ ನನಗೆ ಭಾಳ ಒಳ್ಳೊಳ್ಳೆ ಡಾಕ್ಟರ್ಸು ನನ್ನ ಸಂಪರ್ಕದಲ್ಲಿದ್ದಾರೆ ಓಕೆ ಯಾಕಂದರೆ ಅವ್ರು ಕೆಲವು ಟಿಪ್ಸ್ ತೊಗೊಳ್ತಾರೆ ನನ್ನ ಹತ್ರ ಓಕೆ ಅವರು ನಮ್ಮ ಪೂರ್ವಿಕರಿಗೆ ಭಾಳ ಗೌರವ ಕೊಡ್ತಾರೆ ಅವ್ರ ಪ್ರಕಾರ ಮತ್ತು ನಮ್ಮಲ್ಲಿ ಸುಶ್ರುತ ಮತ್ತು ಚರಕ ಸಂಹಿತಗಳು ಹೋದಾಗ ಕನಿಷ್ಠ ಪಕ್ಷ 3.5 ಲೀಟರ್ ನೀರು ಹೋಗ್ಬೇಕು ದೇಹಕ್ಕೆ ಅದು ಭಾಳ ಹೆಲ್ಪ್ ಮಾಡುತ್ತದು ಓಕೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ಮೂತಿ ತೊಳ್ಕೊಳ್ಳೋಕೆ ಮುಂಚೆ 1 ಲೀಟರ್ ಬಾಟ್ಲು ವಾಟರ್ ಬಾಟ್ಲ್ ಇಟ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಕುಡಿಬೇಕು ಅದು ತಪ್ಪಲ್ಲ ಅದು ಆರೋಗ್ಯ ದೃಷ್ಟಿಯಿಂದ 1 ಲೀಟರ್ ಪೂರ್ತಿ ನಿಧಾನವಾಗಿ ನೀರು ಕುಡಿಬೇಕು ಕೆಲವ್ರಿಗೆ ಅಸಹ್ಯ ಆಗುತ್ತೆ ಬಟ್ ಕಷ್ಟಪಟ್ಟು ಕುಡಿದ್ರೆ ಬಹಳ ಒಳ್ಳೆಯದು ಅಂಥವ್ರಿಗೆ ಅರ್ಧ ಕಾಯಿಲೆಗಳು ಬರೋದಿಲ್ಲ ಎರಡನೇದಾಗಿ ಈ ನಮ್ಮ ಉಸಿರಾಟ ಇದೆ ನೋಡಿ ಅದನ್ನು ನಿಯಂತ್ರಣ ಮಾಡಬೇಕು ಸೊ ನಾವು ದಂತಶುದ್ಧಿ ಇದೆಲ್ಲ ಆದಮೇಲೆ ಒಂದು ಕಡೆ ಕಾಮಾಗಿ ಕೂತ್ಕೊಂಡ್ಬಿಟ್ಟು ನಿಮಗೆ ಚೆಕ್ಕೊಂಬಿಡ್ಲ ಅಥವಾ ಇದು ಹಾಕ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಕುರ್ಚಿಯ ಮೇಲೆ ಕೂತ್ಕೊಂಡು ಪಾದಾನ ಒಂದು ಮಣೆ ಮೇಲೆ ಇಟ್ಕೊಂಡ್ಬಿಟ್ಟು ನಮ್ಮಲ್ಲಿ ಸುಖಪೂರ್ವಕ ಪ್ರಾಣಾಯಾಮ ಅಂತ ಬರುತ್ತೆ ಅದನ್ನು ಅಟ್ಲೀಸ್ಟ್ ಒಂದು 20 ಸರ್ತಿ ಆದರೂ ಮಾಡಬೇಕಾಗತ್ತೆ ಸುಖಪೂರ್ವಕ ಪ್ರಾಣಾಯಾಮ ಅಂದರೆ ಅವರು ಯಾರಾದರೂ ಯೋಗ ಪಟುಗಳಲ್ಲಿ ಹತ್ತಿರ ಇದ್ದರೆ ಅವರು ಹೇಳ್ಕೊಡ್ತಾರೆ ಅವರು ಇದ್ರೆ ಇಲ್ಲಿ ಹೇಳ್ಕೊಡೋದು ಕಷ್ಟ ಆಗುತ್ತೆ ಅದನ್ನು ನಿಯಂತ್ರಣ ಮಾಡಿಕೊಂಡಾಗ ಮತ್ತು ಭಾಳ ಟೆನ್ಷನ್ ಮೊಮೆಂಟ್ಸ್ ಬಂದಾಗ ಏನು ಮಾಡಬೇಕು ಅಂದರೆ ಭಾಳ ಸಿಂಪಲಾಗಿ ಒಂದು ಪರಿಹಾರ ಏನು ಹೇಳ್ತೀನಿ ಅಂದರೆ ನಮ್ದು ಇದೇ ಇರುತ್ತೆ ನೋಡಿ ನಮ್ಮ ಅಂಗುಷ್ಠದಲ್ಲಿ ತಂಬು ಅದನ್ನು ಈ ಸೆಂಟ್ರ್ ಪಾಯಿಂಟಲ್ಲಿ ಇಟ್ಕೊಂಡ್ಬಿಟ್ಟು ಉತ್ತರ ಅಥವಾ ಪೂರ್ವ ನೋಡ್ಕೊಂಡ್ಬಿಟ್ಟು ಕಂಫರ್ಟಬಲ್ ಪೊಸಿಷನ್ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಬಿಟ್ಟು ಮಿನಿಮಮ್ 20 ಟೈಮ್ಸು 2 ನಾಸ್ಟ್ರಲ್ಸಿಂದನೂ ಡೀಪಾಗಿ ಇನ್ಹೇಲ್ ಮಾಡಿ ಒಂದು 5 ಕೌಂಟ್ ಮಾಡೋರ್ಗೆ ಉಸಿರಿಟ್ಕೊಂಡು ಮತ್ತೆ ರಿಲೀಸ್ ಮಾಡಬೇಕು ಆ ಥರ ಒಂದು 20 ಟೈಮ್ಸು ಇನ್ಹೇಲೇಷನ್ ಎಕ್ಸಲೇಷನ್ ಮಾಡ್ತಾ ಇದ್ರೆ ಸುಮಾರು ಪ್ರಾಬ್ಲಮ್ಸು ಕಮ್ಮಿ ಆಗುತ್ತೆ ಆರೋಗ್ಯದ ಏರುಪೇರುಗಳು ಕಮ್ಮಿ ಆಗುತ್ತೆ ಬಿ ಪಿ ಇರೋರಿಗೆ ಆಲ್ಮೋಸ್ಟ್ ಆನ್ ದ ಸ್ಪಾಟು ದೇ ಕ್ಯಾನ್ ಸಿ ಎ ಡಿಫ್ರೆನ್ಸ್ ಅವಾಗ ಓಕೆ ಸೊ ಅದ್ರ ಕೆಲವೆಲ್ಲ ನಾವು ಅದು ಮಾಡಿಕೊಂಡು ಮತ್ತೆ ಎಲ್ರಿಗೂ ನಾನು ಹೇಳೋದು ಕೃಷ್ಣ ಅಂತ ದೇವರು ಅಂತ ತಗೋಬೇಡಿ ಇವೊಂದು ಫಿಲಾಸಫರ್ ಅಂತ ತಗೊಳ್ಳಿ ಭಗವದ್ಗೀತೆ 2ನೇ ಅಧ್ಯಾಯ 14ನೇ ಅಧ್ಯಾಯ ಆ ಪದೇ ಪದೇ ಅದರ ತಾತ್ಪರ್ಯ ಓದ್ತಾ ಇದ್ರೆ ನಮ್ಗೆ ಮನಸ್ಸಿಗೆ ಬಹಳ ನೆಮ್ಮದಿ ಇರುತ್ತೆ ಓಕೆ ಗುರುಗಳ ಇಷ್ಟು ಹೊತ್ತು ಇಷ್ಟು ಅಮೂಲ್ಯವಾದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಾಗೆ ನೀವು ಒಂದೇ ವಿಷಯಕ್ಕೆ ಸೀಮಿತವಾಗೋದಿಲ್ಲ ಎಲ್ಲ ವಿಷಯವನ್ನು ಒಂದೆಡೆ ಹಾಕಿ ಹೇಳ್ತೀರಿ ಯಾಕೆ ಈ ರೀತಿ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗಬೇಕು ಆ ರೀತಿ ತಿಳಿಸ್ಕೊಡ್ತೀರಿ ಜೊತೆಗೆ ಒಂದು ಒಳ್ಳೆ ಹೆಲ್ತ್ ಟಿಪ್ ಕೂಡ ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೆ ಇಷ್ಟು ಇಷ್ಟು ದೂರ ಬಂದು ಇಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್ ಓಕೆ ವೀಕ್ಷಕರೇ ಇವತ್ತು ಗುರುಗಳು ಹೇಳಿದಂಥ ಅಷ್ಟು ವಿಷಯಗಳನ್ನು ನೆನಪಿನಲ್ಲಿಟ್ಕೊಂಡು ಸಮಯ ಬಂದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಪಾಲಿಸ್ಕೋತೀರಿ ಅಲ್ವಾ
ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀವಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗ್ತೀವಿ ಮುಂದಿನ ಬ್ರಹ್ಮಲಿಖಿತಂ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಹೊಸ ಮಾಹಿತಿ ಹಾಗೂ ಸುದ್ದಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.